ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಇಲ್ಲಿ ಭಾವಗಳ ಬಗ್ಗೆ ಮಾತಾಡಿದೆ ಅಲ್ವಾ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಭಾವಗಳ ಬಗ್ಗೆ ಮಾತಾಡಿರುವಂಥ ಸೊ ಇವತ್ತು ನಿಮಗೆ ಕರ್ಮಸ್ಥಾನದವರೆಗೆ ಹೇಳಿದ್ದೇನೆ ಇವತ್ತು ಲಾಭಸ್ಥಾನ ರೈಟಲ್ ಲಾಭಸ್ಥಾನ ಆಯ ಆಯ ಮತ್ತು ವ್ಯಯ ಅಲ್ವಾ ಅಷ್ಟು ಚೆನ್ನಾಗಿದೆ ಅಲ್ವಾ ತನು ಧನ ಪರಾಕ್ರಮ ಸುಖ ಸುತ ರಿಪು ಕಳತ್ರ ಆಯುಷ್ಯ ಧರ್ಮ ಕರ್ಮ ಆಯ ವ್ಯಯ ಅಲ್ವಾ ಎಲ್ಲ ಎಲ್ಲವೂ ಕೂಡ ಬದುಕಿನ ಬದುಕಿನ ಜಂಜಾಟ ಎಲ್ಲ ಇದರಲ್ಲೇ ಉಂಟು ಅಲ್ವಾ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಇದರಲ್ಲೇ ಸಮ್ಮಿಳನಗೊಂಡಿರ್ತದೆ ಅಲ್ಲವೂ ಕೂಡ ಅಲ್ವ ಯಾವಾಗ ನೀವು ಜ್ಯೋತಿಷ ಕಲಿತೀರ ಅಥವಾ ಜ್ಯೋತಿಷದ ಬಗ್ಗೆ ಆಸಕ್ತಿ ಇದೆ ಇದನ್ನೆಲ್ಲ ತಿಳ್ಕೊಂಡ್ರೆ ನೀವು ನಿಮ್ಮನ್ನು ನೀವೇ ಕ್ಲೆನ್ಸಿಂಗ್ ಮಾಡ್ಕೊಳ್ಬೋದು ಆಲ್ರೆಡಿ ಓಕೆನಾ ನಿಮ್ಮನ್ನು ನೀವೇ ನಿಮಗೆ ಗೊತ್ತಿರುತ್ತೆ ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ಯಾವ ದಶಾ ನಡೆದಾಗ ಯಾವ ಭಕ್ತಿ ನಡೆದಾಗ ಏನು ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಥವಾ ಎಲ್ಲಿಂದ ಸಮಸ್ಯೆ ಬರ್ಬೋದು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಎಲ್ಲವೂ ಗೊತ್ತಿರ್ತದೆ ಒಂದಂತೂ ನೆನ್ಪಿಟ್ಕೊಳ್ಬೇಕು ಯಾವುದೇ ದಶಾ ಭಕ್ತಿ ನಡೀಲಿ ಅದರಲ್ಲಿ ಎಷ್ಟೇ ಒಳ್ಳೆ ಫೇವರಬಲ್ ಅದ್ರ ರಿಸಲ್ಟ್ ಬರಲಿ ಬಟ್ ಅಲ್ಲಿ ಒಂದೆರಡು ಭಾವದಿಂದ ಕೆಟ್ಟ ಫಲಗಳು ಬಂದೇ ಬರ್ತವೆ ನಿಮಗೆ ಏನೇ ಮಾಡಿದರೂ ಕೂಡ ಯಾಕಂದರೆ ಅದು ಯಾವುದೋ ಒಂದು ಭಾವಕ್ಕೆ ಅದು ಅಷ್ಟಮದ ಭಾವ ಅಂತೂ ಆಗಿಯೇ ಇರ್ತದೆ ರೈಟಾ ದಶಾಭುಕ್ತಿ ಯಾವುದೋ ಒಂದು ಭಾವಕ್ಕೆ ಅಷ್ಟಮದ ಭಾವ ಆಗಿರ್ತದೆ ಹಾಗೇನಾಗುತ್ತೆ ಅದರ ಮುಖಾಂತರ ಸಮಸ್ಯೆ ಅಂತೂ ಕ್ರಿಯೇಟ್ ಆಗಿಯೇ ಆಗ್ತದೆ ನಿಮಗೆ ಎಷ್ಟೇ ಚೆನ್ನಾಗಿರಲಿ ದಶಾಭುಕ್ತಿ ಅದಂತೂ ಅನುಭವಿಸಬೇಕಾಗುತ್ತೆ ಯಾವುದೋ ಒಂದು ಮೂಲೆಯಿಂದ ರೈಟ್ ತಾನೇ ಈಗ ಒಂದು ವೇಳೆ ಹಣ ಉಂಟು ಎಲ್ಲ ಉಂಟು ಆರೋಗ್ಯ ಕೆಟ್ಟು ಹೋಗ್ಬೋದು ಅಲ್ವಾ ಆರೋಗ್ಯ ಉಂಟು ಎಲ್ಲ ಉಂಟು ಹಣ ಇಲ್ಲದೆ ಹೋಗ್ಬೋದು ನಿಮಗೆ ಅಲ್ವಾ ಎಲ್ಲ ಮನೆಯಲ್ಲಿ ಸುಖ ಸಂತೋಷ ಎಲ್ಲ ಉಂಟು ಮಕ್ಕಳು ಸರಿ ಇಲ್ಲದೆ ಇರ್ಬೋದು ರೈಟಾ ಸೊ ಇದೇ ರೀತಿಯಲ್ಲ ಏನಾದರೂ ಒಂದು ಫಿಟ್ಟಿಂಗಲ್ಲಿ ಇದ್ದೇ ಇರ್ತದಪ್ಪ ಪ ಸೊ ಅದನ್ನು ನೋಡಿಕೊಂಡು ಕ್ಲೆನ್ಸಿಂಗ್ ಮಾಡಿ ಕಲಿತ ಇದ್ದರೆ ಒಂದು ವೇಳೆ ನೀವು ಜ್ಯೋತಿಷ ಕಲ್ತವರೇ ಆಗಿದ್ರೆ ನಿಮಗೆ ನಾನು ಹೇಳಿಕೊಡುವಂಥ ಟೆಕ್ನಿಕಲಿ ಬಹಳ ಸುಲಭವಾಗಿ ಅರ್ಥ ಆಗ್ಬೋದು ಜ್ಯೋತಿಷ ಗೊತ್ತಿಲ್ಲ ಅಂತಾದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು ಅಂತ ಹೇಳ್ತೇನೆ ರೈಟಾ ಓಕೆ ಅರ್ಥ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಮಾಡೋಣ ಆಯಸ್ಥಾನ ಆಯ ಅಂದರೆ ಅದನ್ನು ಲಾಭಸ್ಥಾನ ಅಂತ ಕರಿತೀವಿ ಲಾಭಸ್ಥಾನ ಅದರ ಜೊತೆಗೆ ಮನೋ ಇಚ್ಛೆಗಳನ್ನು ಪೂರೈಸುವಂಥದ್ದು ಮನೋ ಇಚ್ಛೆಗಳನ್ನು ಪೂರ್ತಿಗೊಳಿಸುವಂತಹ ಭಾವ ಬಂದು ಅದನ್ನು ಆಯಾ ಭಾವ ಅಂತ ಕರಿತೀವಿ ಓಕೆ ಸೊ ಯಾವಾಗ ಒಂದು ಡಿಸೈರ್ಸ್ ಉಂಟು ನಿಮಗೆ ಒಂದು ಆಸೆ ಉಂಟು ಒಂದು ಆಕಾಂಕ್ಷೆ ಉಂಟು ಅದು ಈಡೇರಬೇಕು ಹಾಗಾದರೆ ನಿಮ್ಮ ಜಾತಕದ ಹನ್ನೊಂದನೇ ಮನೆ ಆಕ್ಯುರೇಟಾಗಿ ಕೆಲಸ ಮಾಡಬೇಕು ನಿಮ್ಮ ಜ ಹನ್ನೊಂದೇ ಮನೆ ಕೆಲಸ ಮಾಡಿದಾಗ ಆ ಇಚ್ಛೆಗಳು ಪೂರೈಕೆ ಆಗ್ತವೆ ಅಥವಾ ಲಾಭ ಬರುತ್ತೆ ಯಾವುದೋ ಒಂದು ವಿಚಾರದಲ್ಲಿ ಲಾಭ ಬರಬೇಕು ಬಿಸ್ನೆಸ್ಸಲ್ಲಿ ಲಾಭ ಬರಬೇಕು ಕೆಲಸದಲ್ಲಿ ಲಾಭ ಬರಬೇಕು ಯಾವುದೇ ಒಂದು ವಿಚಾರ ಲಾಭ ಬರಬೇಕು ಅಂತಾದರೂ ಕೂಡ ಹನ್ನೊಂದೇ ಮನೆ ಕೆಲಸ ಮಾಡಬೇಕು ಆನಂತರ ನಿಮ್ಮ ಇಚ್ಛೆಗಳು ಪೂರೈಕೆ ಆಗಬೇಕಾದ್ರೂ ಕೂಡ ಹನ್ನೊಂದೇ ಮನೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಲೇಬೇಕು ಅದು ಹನ್ನೊಂದೇ ಮನೆ ರಾಶಿ ಯಾವುದು ಅಲ್ಲಿ ಕುಂಭರಾಶಿ ಬಂದಿರ್ತದೆ ರೈಟ್ ಹನ್ನೊಂದು ನಂಬರ್ ರೈಟ್ ಕುಂಭರಾಶಿ ಬಂದಿರ್ತದೆ ಯಾತೋ ಕುಂಭರಾಶಿ ಉಂಟು ಅದು ಕೆಲಸ ಮಾಡಬೇಕು ಯಾತೋ ನಿಮ್ಮ ಹನ್ನೊಂದೇ ಮನೆ ಕೆಲಸ ಮಾಡಬೇಕು ಎರಡರಲ್ಲಿ ಒಂದು ಆಗಲೇಬೇಕು ಆಗ ಏನಾಗುತ್ತೆ ನಿಮ್ಮ ಇಚ್ಛೆಗಳ ಪೂರೈಕೆ ಆಗುತ್ತೆ ಅನ್ಯತಃ ಆಗುವುದಿಲ್ಲ ಅನಂತರ ಹನ್ನೊಂದೇ ಮನೆ ಅಂದ್ರೇನು ನಿಮಗಿಂತ ಮೊದಲೇ ಮಾಡಿಟ್ಟಂಥ ಆಸ್ತಿ ನಿಮಗಿಂತ ಮೊದಲೇ ಹುಟ್ಟಿದವರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಹನ್ನೊಂದನೇ ಮನೆಯಲ್ಲಿ ಬರ್ತಾರೆ ಓಕೆ ನಿಮಗಿಂತ ಮೊದಲ ಮೊದಲೇ ಮಾಡಿಟ್ಟಂಥ ಆಸ್ತಿ ಅಂದರೆ ಗುರು ಹಿರಿಯಿಂದ ಬರ್ತಕ್ಕಂಥ ಆಸ್ತಿ ಪಾಸ್ ಇರ್ಬೋದು ನಿಮ್ಮ ತಂದೆ ತಾಯಿ ನಿಮಗಿಂತ ಮೊದಲೇ ಮಾಡಿಟ್ಟಂಥ ಆಸ್ತಿ ಪಾಸ್ ಇರ್ಬೋದು ಅದು ಹನ್ನೊಂದು ಮೇ ಹನ್ನೊಂದೇ ಮನೆಯಲ್ಲಿ ಬರುತ್ತೆ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಿಮಗಿಂತ ಮೊದಲೇ ಹುಟ್ಟಿದವರು ಯಾರೇ ಇದ್ದರು ಕೂಡ ಗುರು ಹಿರಿಯರು ಅಣ್ಣ ಅಕ್ಕ ಎಲ್ಲರೂ ಕೂಡ ಎಲ್ಲವೂ ಕೂಡ ನಿಮ್ಮ ಹನ್ನೊಂದೇ ಮನೆಯಿಂದ ಬರುವಂಥದ್ದು ರೈಟ್ ತಾನೇ ಓಕೆನಾ ಸಿ ಹನ್ನೊಂದೇ ಮನೆಗೆ ಬಹಳಷ್ಟು ಮಹತ್ವ ಇದೆ ಹನ್ನೊಂದೇ ಮನೆಯೇ ಯಾಕೆ ಚೆನ್ನಾಗಿ ಇಟ್ಕೊಳ್ಬೇಕು ರೈಟ್ ತಾನೇ ಮುಂಚಿನ ಕಾಲದಲ್ಲಿ ನಮ್ಮ ಹನ್ನೊಂದನೇ ಮನೆ ಮುಂಚಿನ ಕಾಲ ಅಂದರೆ ನಾವು ಸಣ್ಣದಿರುವಾಗ ಅಲ್ವಾ ಹನ್ನೊಂದೇ ಮನೆ ತನ್ನಿಂದಲೇ ಆಕ್ಟಿವೇಟ್ ಆಗ್ತಿತ್ತು ಹೇಗೆ ಆ್ಯಕ್ಟಿವೇಟ್ ಆಗ್ತಿತ್ತು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಇದ್ವಿ ಈಗ ಅದು ಸಾಧ್ಯ ಇಲ್ಲ ಈಗ ಅದನ್ನು ಮಾಡ್ತಾ ಇಲ್ಲ ಯಾರು ಹಾಗಾದರೆ ಟೆಕ್ನಿಕ್ ಏನಿರ್ತದೆ ಅದನ್ನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ

ಅವರ ಹುಟ್ಟಿದ ಜಾಗ ಯಾವುದಮ್ಮ ಹುಟ್ಟಿದ ಪ್ಲೇಸ್ ಪುತ್ತಿಗೆ ಪುತ್ತಿಗೆ ಓಕೆ ಭರಣಿ ನಕ್ಷತ್ರ ಮೇಷರಶಿ ಜಾತಗನಮ್ಮಾ ಓಕೆ ರಾಹು ದಶೆ ಶುಕ್ರ ಭುಕ್ತಿ ನಡೀತಾ ಉಂಟು ಸದ್ಯಕ್ಕೆ ಹಾ ಅಲ್ವಾ ಹಲೋ ಸರಿಯಾಗಿ ಆಯ್ತಮ್ಮ ಹೇಳ್ತಿನಮ್ಮ ನಾನು ಹೇಳ್ತೀನಿ ನಿಮ್ಗೆ ಏನೋ ದಶಭುಕ್ತಿ ಗೊತ್ತಾ ಅಂತ ಅದಕ್ಕೋಸ್ಕರ ಕೇಳಿದೆ ರಾಹು ದೇಶ ಶುಕ್ರ ಭುಕ್ತಿ ನಡೀತಾ ಉಂಟು ಅದರಲ್ಲಿ ಓಕೆ ರಾಹು ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಹು ದೇಶ ಇರ್ತದೆ ಈಗ ಶುಕ್ರಭುಕ್ತಿ ನಡೀತಾ ಉಂಟು ಶುಕ್ರ ಭಕ್ತಿಯಲ್ಲಿ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಶುಕ್ರ ಶುಕ್ರಭುಕ್ತಿ ನಡೀತಾ ಶುಕ್ರ ಭಕ್ತಿಯಲ್ಲಿ ವಿಶೇಷವಾಗಿ ಮನೆ ವಿಚಾರಗಳು ರಿಫ್ಲೆಕ್ಟ್ ಆಗ್ತಾ ಉಂಟಮ್ಮ ಬಟ್ ಶುಕ್ರ ಭಕ್ತಿಯಲ್ಲಿ ಅಷ್ಟು ಸುಲಭ ಅಲ್ಲ ಅಂತ ಉಂಟು ಆಗುವಂಥದ್ದನ್ನು ಅದು ತೋರಿಸ್ತಾ ಇಲ್ಲ ಯಾಕೆ ತೋರಿಸ್ರೆ ನೀವೇನೇ ಪ್ರಯತ್ನ ಮಾಡಿದ್ರು ಕೂಡ ಅದು ಡಿಸ್ಕನೆಕ್ಟ್ ಆಗುತ್ತೆ ಅರ್ಧದಲ್ಲಿ ಉಳಿಯುತ್ತೆ ಅಂದರೆ ಇಂಡಿಕೇಶನ್ ಉಂಟಮ್ಮ ಅದಕ್ಕೋಸ್ಕರ ಸೊ ನೀವೇನ್ ಮಾಡೋದು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ ನಂತರ ಬೇಕಾದ್ರೆ ಪ್ರಯತ್ನ ಮಾಡಿ ಪರವಾಗಿಲ್ಲ ಯಾಕಂದ್ರೆ ಶುಕ್ರನಂತರ ಯಾರು ಸೂರ್ಯ ಬರ್ತಾನೆ ಸೂರ್ಯ ಬರುವಾಗ ಮನೆ ಚೇಂಜ್ ಆಗುವಂತ ಒಂದು ಕ್ರಿಯೇಟ್ ಮಾಡ್ತಾನೆ ಸೊ ಆ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗ್ಬೋದು ನಿಮಗೆ ಸಣ್ಣ ರೆಮಿಡಿ ಹೇಳ್ಕೊತಾನೆ ಅದನ್ನು ಮಾಡ್ಕೊಳ್ಳಿ ಬಟ್ ಒಂದು ಒಂದಂತೂ ನೆನಪಿಟ್ಕೊಳ್ಬೇಕು ಏನಾಗುತ್ತೆ ರಾಹು ಸ್ಥಾನದಲ್ಲಿದೆ ಮಕ್ಕಳ ಬಗ್ಗೆ ಚಿಂತೆಯನ್ನು ವಿಶೇಷ ರೀತಿಯಲ್ಲಿ ಕೊಡ್ತಾನೆ ಅಂತ ಇಂಡಿಕೇಷನ್ ಇದೆ ಅದನ್ನು ನೋಡ್ಕೊಳ್ಳಿ ಆನಂತರ ಯಾರನ್ನು ಕೂಡ ನಂಬುವ ಹಾಗಿಲ್ಲ ಎಲ್ಲ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಈ ಮಾತನ್ನು ನೆನಪಿಟ್ಕೊಳ್ಳಿ ಆನಂತರ ಏನು ಮಾಡಬೇಕು ಗಣಪತಿ ಟೆಂಪಲ್ಗೆ ಹೋಗ್ಬೇಕಮ್ಮ ಗಣಪತಿ ಸಂಕಷ್ಟಿಯನ್ನು ಆಚರಣೆ ಮಾಡಲಿ ಕೇಳಿ ಗಣಪತಿ ಟೆಂಪಲ್ಗೆ ಹೋಗ್ಲಿ ಕೇಳಿ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಲಿಕ್ಕೆ ಹೇಳಿ ಅದೇ ರೀತಿ ಗಣಪತಿ ಮಂತ್ರವನ್ನು ಜಪ ಮಾಡಲಿ ಕೇಳಿ ಕೇತುವಿನ ಮಂತ್ರವನ್ನು ಜಪ ಹೇಳಿ ಇಷ್ಟು ಮಾಡಿದ್ರೆ ಏನಾಗುತ್ತೆ ಮನೆ ವಿಚಾರದಲ್ಲಿ ಏನು ಪ್ರೊಸೀಡ್ ಆಗಬೇಕು ಅದೊಂದು ಖಂಡಿತ ಭಾಗಿಯಾಗುತ್ತೆ ನೆನ್ಪಿಟ್ಕೊಳ್ಬೇಕು ಏನಂದ್ರೆ ಯಾವುದೇ ಕಾರಣ ಕೂಡ ಮಕ್ಕಳಿಗೆ ತುಂಬ ಬಯ್ದು ಜೋರ್ ಮಾಡೋದು ಇದೊಂದು ಇರಬಾರ್ದಮ್ಮ ಇದೊಂದು ಇಲ್ಲ ಅಂದ್ರೆ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗೋದಕ್ಕೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರುವುದಿಲ್ಲ ತುಂಬಾ ಚೆನ್ನಾಗಿರ್ತಾರೆ ಅಮ್ಮ ಅಷ್ಟು ಮಾಡಿ ಒಳ್ಳೇದಾಗ್ಲಿ ಓಕೆನಾ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಲಾಭ ಸ್ಥಾನ ಇಲ್ಲಿ ಏನಾಗುತ್ತೆ ನಮ್ಗೆ ಈ ಲಾಭಸ್ಥಾನದಲ್ಲಿ ಯಾರೆಲ್ಲ ಬರ್ತಾರೆ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ನಿಮ್ಮ ಹಿರಿಯರು ಆಗಿ ಹೋದವರು ಎಲ್ಲರೂ ಕೂಡ ನಿಮ್ಮ ಲಾಭಸ್ಥಾನದಲ್ಲಿ ಬರ್ತಾರೆ ಮುಂಚಿನ ಕಾಲದಲ್ಲಿ ಏನಿತ್ತು ಯಾವಾಗ ನಿಮಗೆ ಸ್ಕೂಲಿಗೆ ರಜೆ ಸಿಕ್ತು ಅಲ್ವಾ ಶಾಲೆಗೆ ರಜೆ ಸಿಕ್ತು ಅಥವಾ ಶಾಲೆಯಿಂದ ಅಜ್ಜಿ ಮನೆಗೆ ಕಳಿಸ್ತಾ ಇದ್ರು ಅಲ್ವಾ ಅಜ್ಜಿ ಮನೆಗೆ ಹೋಗಿ ಬರ್ತೇನೆ ಅಜ್ಜಿ ಮನೆ ಇಲ್ಲದೆ ಇದೇ ಅಜ್ಜಿ ಮನೆ ನಿಮ್ಮದು ಓಕೆನಾ ಅಜ್ಜಿ ಮನೆ ಅಲ್ಲಿಯ ವಾತಾವರಣದಲ್ಲಿ ಬೆರೆದುಕೊಂಡಿರ್ತೀರಿ ಅಲ್ಲಿಯ ವಾತಾವರಣನ ಅಲ್ಲಿ ಎನರ್ಜಿಯನ್ನು ಪಡ್ಕೊಂಡು ಬಂದಿರ್ತೀರಿ ಆನಂತರ ನಿಮ್ಮ ಎಜುಕೇಷನಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಕೂಡ ಆ ಮೂಮೆಂಟಲ್ಲಿ ಬರ್ತಾಯಿತ್ತು ಈಗ ಅಜ್ಜಿ ಮನೆ ಇಲ್ಲ ಯಾರಿಗೂ ಹೋಗಲಿಕ್ಕಿಲ್ಲ ಯಾರು ಕೂಡ ಹೋಗೋಕ್ಕೆ ಇಷ್ಟಪಡಲ್ಲ ಯಾರಿಗೂ ಬೇಕಾಗಿಲ್ಲ ವಯಸ್ಸಾದವರು ಬೇಕಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಬಟ್ ನಾನು ಹೇಳೋದಾದರೆ ನಿಮ್ಮ ನಿಮ್ಮ ಈ ಒಂದು ಪಾರ್ಟನ್ನ ಸರ್ವೋತಾಜವಾಗಿ ಯಾವಾಗಲೂ ಇಟ್ಕೊಳ್ಬೇಕು ನೀವು ಅಂತಾದರೆ ನಿಮ್ಮ ಅಜ್ಜಿ ಮನೆಯಲ್ಲಿಂಟು ಅಲ್ಲಿ ಹೋಗಿ ಬನ್ನಿ ಅಂತ ಹೇಳ್ತೇನೆ ಅಜ್ಜಿ ಮನೆಗೆ ಭೇಟಿ ಕೊಟ್ಟು ಬನ್ನಿ ಅಜ್ಜಿ ಮನೆ ಇದ್ರೆ ಅಜ್ಜಿ ಮನೆಗೆ ಭೇಟಿ ಕೊಡಿ ಅಥವಾ ಅಜ್ಜಿ ಮನೆ ಮಾರಿ ಹೋಗಿದ್ದಾರೆ ಈಗ ಅಜ್ಜಿ ಅಜ್ಜಿ ಮನೆಯೂ ಇಲ್ಲ ಅಜ್ಜಿನೂ ಇಲ್ಲ ಅಂತ ಪರಿಸ್ಥಿತಿ ಇದ್ದಾಗ ಆ ಪರಿಸರಕ್ಕೆ ಹೋಗಿ ಎಲ್ಲಿ ಬೇರೆಯವರು ಯಾರಾದ್ರೂ ಮನೆ ಕಟ್ಟಿದರೆ ಅಲ್ಲಿ ಹೋಗಿ ತಿರುಗಾಡಿಕೊಂಡು ಬನ್ನಿ ಅಂತ ಹೇಳ್ತೀನಿ ಆ ಎನರ್ಜಿ ನಿಮಗೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗೇನಾಗುತ್ತೆ ನಿಮ್ಮ ವಿಷಯ ಏಟು ಫುಲ್ಫಿಲ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆ ನಾನು ವೆರಿ ಟೆ ತುಂಬಾ ತುಂಬ ಒಳ್ಳೆ ಐಡಿಯಾ ಅಂತ ಹೇಳ್ತೇನೆ ತುಂಬ ಒಳ್ಳೆ ಟೆಕ್ನಿಕ್ ಅಂತ ಹೇಳ್ತೇನೆ ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಜ್ಜಿ ಇದ್ರೆ ಅಜ್ಜಿ ಜೊತೆ ಅಜ್ಜಿ ಮನೆಯಲ್ಲಿ ಪ್ರಯತ್ನ ಮಾಡಿ ಅಥವಾ ನಿಮ್ಗೆ ಏನೋ ಒಳ್ಳೆ ಕೆಲಸ ಕಾರ್ಯಗಳಾಗಬೇಕು ಯಾವುದೋ ಇಚ್ಛೆ ಪೂರೈಕೆ ಆಗಬೇಕು ಅಜ್ಜಿ ಮನೆಗೆ ಹೋಗಿ ಬನ್ನಿ ಅಂತ ಹೇಳಿದೆ ನಿಮ್ಮ ಇಚ್ಛೆಗಳು ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಅದಕ್ಕೆ ಅಜ್ಜಿ ಆಶೀರ್ವಾದ ಬೇಕು ಅಜ್ಜನ ಆಶೀರ್ವಾದ ಬೇಕು ಎಲ್ಲವೂ ಕೂಡ ರೈಟ್ ತಾನೆ ಸೊ ಅದಂತೂ ಬೇಕೇ ಬೇಕು ನಿಮಗೆ ನಿಮ್ಮ ಒಂದು ಅಮ್ಮನ ಅಮ್ಮ ರೈಟ್ ಅಮ್ಮನ ಅಮ್ಮ ಇನ್ನೊಂದು ತಂದೆ ಅಮ್ಮ ಓಕೆ ತಂದೆ ಅಮ್ಮ ಅಮ್ಮನ ಅಮ್ಮ ಇದೆರಡು ಕೂಡ ಇದು ಅಜ್ಜಿಯರು ಅಲ್ವಾ ಆ ನಂತರ ಇಬ್ಬರು ಇಬ್ರು ಕೂಡ ಅಜ್ಜನರಿಗೆ ಸಂಬಂಧಪಟ್ಟಂತೆ ಕೂಡ ಇದರಲ್ಲಿ ಬೇರೆ ಬೇರೆ ಭಾವ ಕೆಲಸ ಮಾಡ್ತದೆ ಅಜ್ಜಿಯರಿಗೆ ಸಂಬಂಧಪಟ್ಟಂತೆ ಕೂಡ ಬೇರೆ ಬೇರೆ ಭಾವ ಕೆಲಸ ಮಾಡ್ತದೆ ಮುಖ್ಯವಾಗಿ ಅಂತೂ ಹನ್ನೊಂದೇ ಮನೆ ಎಲ್ಲ ಸಂಬಂಧಪಟ್ಟಂತೆ ಕೆಲಸ ಮಾಡಿ ಅದಕ್ಕೋಸ್ಕರ ನೀವು ಯಾವಾಗ ಅಜ್ಜಿ ಮನೆಗೆ ಹೋಗ್ತೀರಾ ಅಥವಾ ಅಜ್ಜಿ ಮನೆ ಪರಿಸರದಲ್ಲಿ ತಿರುಗಾಡಿಕೊಂಡು ಬರ್ತೀರಾ ನಿಮ್ಮ ಇಚ್ಛೆಗಳು ಡೆಫಿನೆಟ್ ಆಗಿ ಪೂರೈಕೆ ಆಗ್ತವೆ ಹೆದರುವಂತ ಅವಶ್ಯಕತೆ ಇರುವುದಿಲ್ಲ ಅಲ್ಲಿ ಹೋಗಿ ನೋಡಿ ಆ ಎನರ್ಜಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಎನರ್ಜಿ ನಿಮಗೆ ವರ್ಕ್ ಆಗಬೇಕು ಆ ಎನರ್ಜಿ ಎಲ್ಲಾ ರೀತಿಯಲ್ಲಿ ಕೂಡ ನಿಮಗೆ ವರ್ಕ್ ಆಗಲಿ ಸ್ಟಾರ್ಟ್ ಆಗಬೇಕು ಆಗ ಬಹಳ ಒಳ್ಳೆ ರಿಸಲ್ಟ್ ನಿಮಗೆ ಅದರ ಜೊತೆಗೆ ಏನಾಗುತ್ತೆ ಗುರು ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ಅದು ಕೂಡ ನಿಮ್ಮ ಪಾಲಿಗೆ ಬರಬಹುದು ಅಥವಾ ನೀವು ಹಿರಿಯರ ಸೇವೆಯನ್ನು ಮಾಡಿದಾಗೂ ಕೂಡ ಈ ಪಾಠ ಕೆಲಸ ಮಾಡಿ ಅಜ್ಜಿ ಸೇವೆಯನ್ನು ಮಾಡಿದರೆ ಅಜ್ಜನ ಸೇವೆಯನ್ನು ಮಾಡಿದರೆ ಅಥವಾ ಗುರು ಹಿರಿಯರು ಯಾರು ಆಗಿ ಹೋಗಿದ್ದಾರೆ ಅವರಿಗೆ ಕೆಲವೊಮ್ಮೆ ತರ್ಪಣಾಧಿಕಾರ ಸರಿಯಾದ ರೀತಿಯಲ್ಲಿ ಮಾಡಿರುವುದಿಲ್ಲ ಇಲ್ಲ ಸೊ ಅದನ್ನು ಮಾಡಿದ್ರು ಕೂಡ ಏನಾಗುತ್ತೆ ನಿಮ್ಮ ಇಚ್ಛೆಗಳ ಪೂರೈಕೆ ಆಗುತ್ತೆ ನಿಮಗೆ ಇಚ್ಛೆಗಳ ನಿಮಗೆ ಒಂದು ಕಡೆ ನಿಮ್ಮ ಇಚ್ಛೆಗಳು ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ತುಂಬ ಚೆನ್ನಾಗಿದೆ ನೋಡಿ ಒಂದು ಮಾತಂದು ಅಲ್ವಾ ಈಗ ಒಬ್ಬರು ಕರೆ ಮಾಡಿದ್ರು ಏನಂತ ನಮಗೆ ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ ರೈಟಾ ಸೊ ಅವ್ರಿಗೇನಾಯಿತು ಹನ್ನೊಂದೇ ಮನೆಯಲ್ಲಿ ರಾಹು ಇದ್ದಾನೆ ರೈಟ್ ತಾನೆ ಓಕೆ ಈಗ ರಾಹು ಅಂದ್ರೆ ಏನು ಹನ್ನೊಂದು ಮನೆ ರಾಹು ಅಂದರೆ ಹನ್ನೊಂದು ಮನೆ ರಾಹು ಅಂದರೆ ವಿಶೇಷ ರೀತಿಯಲ್ಲಿ ಹೊರಗಿನ ವ್ಯಕ್ತಿಗಳು ಹೊರಗಿನ ತಿಂಡಿ ತಿನಿಸು ಅಜ್ಜಿನ ವ್ಯಕ್ತಿಗಳು ಇದೆಲ್ಲವೂ ಕೂಡ ರಾಹುವಿನ ಮುಖಲ ಮೂಲಕ ಬರುವಂಥದ್ದು ರಾಹು ದೇಶ ಮುಗಿದ್ರೊಳಗೆ ಮನೆ ಮಾಡುವ ಯೋಗ ಅಂತ ಈ ಜಾತಕದಲ್ಲಿ ಖಂಡಿತ ಇದೆ ಬಟ್ ಅಲ್ಲಿ ಏನಾಗುತ್ತೆ ಅಲ್ಲಿ ಕೇತು ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಯಾಕೆಂದರೆ ಅಲ್ಲಿ ಯಾರು ಯಾರು ಮನೆ ಮಾಡಬೇಕು ಆತ ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ಗಣಪತಿಯ ಸ್ತೋತ್ರವನ್ನು ಅವರಿಗೆ ಹೇಳಿದೆ ರೈಟ್ ತಾನೇ ಇಲ್ಲೇನಾಗುತ್ತೆ ಯಾವಾಗ ನಿಮ್ಮ ಹನ್ನೊಂದನೇ ಮನೆ ಕೆಟ್ಟೋಗುತ್ತೆ ರೈಟಾ ಇಲ್ಲಿಗೆ ಕೆಟ್ಟೋಗುತ್ತೆ ಈ ಪಾಟ್ ಕೆಟ್ಟೋಗುತ್ತೆ ಈಗ ನಿಮ್ಮ ಗುರು ಹಿರಿಯರಿಗೆ ಯಾರೆಲ್ಲ ಆಗಿ ಹೋಗಿದ್ದಾರೆ ಅವರಿಗೆ ತರ್ಪಣಾದಿಗಳು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಇನ್ಯಾರು ದುರ್ಮರಣ ಹೊಂದಿದ್ದಾರೆ ಅವರಿಗೆ ಅವರ ಬಾಯಿಗೆ ನೀರೇ ಇಲ್ಲ ಅಂಥ ಪರಿಸ್ಥಿತಿ ಅಲ್ವಾ ಅದರಲ್ಲಿ ಪ್ರೇತ ಬಾಧೆ ಅಂತ ಕರಿತೀವಿ ಅಂಥ ಪರಿಸ್ಥಿತಿ ಆನಂತರ ಕೆಲವ್ರಿಗೆ ಏನಾಗುತ್ತೆ ಅಜ್ಜಿಯನ್ನು ಸರಿ ನೋಡ್ಕೊಂಡಿರೋದಿಲ್ಲ ಅಜ್ಜಿಗೆ ಕಾಟ ಕೊಟ್ಟಿರ್ತಾರೆ ಅಥವಾ ಅಜ್ಜನಿಗೆ ಕಾಟ ಕೊಟ್ಟಿರ್ತಾರೆ ಇನ್ನೇನೋ ಮಾಡಿರ್ತಾರೆ ಅಕ್ಕನಿಗೆ ಕಾಟ ಕೊಡೋದು ಅಣ್ಣನಿಗೆ ಕಾಟ ಕೊಡೋದು ಇನ್ನೆಲ್ಲ ಮಾಡಿದಾಗ ಈ ಪಾಟ್ ಕೆಟ್ಟೋಗುತ್ತೆ ಈ ಪಾಟ್ ಕೆಟ್ಟೋದಾಗ ಯಾವಾಗ ನಿಮ್ಮ ಲಾಭ ಸ್ಥಾನ ಕೆಟ್ಟೋಗುತ್ತೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಮ ಜಾತಕದ ನಾಲ್ಕನೇ ಮನೆ ಪ್ರಾಬ್ಲಮ್ಗಳಾಗುತ್ತೆ ಓಕೆ ಇಲ್ಲಿಂದ ಆರನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಈಗ ನಿಮಗೆ ಮನೆ ಮಾಡಲಿಕ್ಕೂ ಇಲ್ಲ ಜಾಗ ತಗೊಳ್ಳಿಕ್ಕಿಲ್ಲ ವಾಹನ ಖರೀದಿ ಮಾಡಲಿಕ್ಕಿಲ್ಲ ಇಲ್ಲ ನಿಮ್ಮನ್ನು ಬಿಡುವುದಿಲ್ಲ ಅದು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಿಮ್ಮನ್ನು ನೀವು ನೀವೇನು ಬೇಕಾದರೂ ಮಾಡಿ ಒಂದು ವೇಳೆ ಹೋದರೂ ಕೂಡ ಅನ್ನು ಕೊಡುತ್ತೆ ಹೊರತು ಒಳ್ಳೆ ರೀತಿ ರಿಸಲ್ಟನ್ನು ಕೊಡೋದಿಲ್ಲ ಅದಕ್ಕೋಸ್ಕರ ಇದನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಇದನ್ನು ಕ್ಲೆನ್ಸಿಂಗ್ ಏನು ನೀವು ನಿಮ್ಮ ಮನೆಯಲ್ಲಿರುವಂಥ ಹಿರಿಯರನ್ನು ಗೌರವದಿಂದ ಕಾಣಬೇಕಾದಂಥ ಅನಿವಾರ್ಯತೆ ಉಂಟು ನಿಮ್ಮ ಅಜ್ಜ ಅಜ್ಜಿ ಅಂದಿರನ್ನು ಗೌರವದಿಂದ ಕಾಣಬೇಕಾಗುತ್ತೆ ಕಾಣಬೇಕಾದ ಅನಿವಾರ್ಯತೆ ಉಂಟು ಅಥವಾ ಅಲ್ಲಿ ಸುತ್ತಾಡಿಕೊಂಡು ಬನ್ನಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇನ್ನು ನಿಮ್ಮ ಅಲ್ಲಿ ಏನಾದರೂ ಮಾಂದಿ ಬಂದು ಬಿಟ್ಟ ಅಲ್ಲಿ ಏನಾದರೂ ಕೇತು ಬಂದ್ಬಿಟ್ಟ ಆ ಮೂಮೆಂಟಲ್ಲಿ ನೋಡ್ಕೊಳ್ಳಿ ಪ್ರೇತ ಬಾಧೆಯೊಂದು ಕಾಡ್ತಾ ಇರ್ತದೆ ಆಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಹಾರಗಳನ್ನು ಮಾಡಬೇಕಂದ್ರೆ ಅನಿವಾರ್ಯತೆ ಉಂಟು ಸೊ ಅದನ್ನು ಮಾಡಿಕೊಂಡಾಗ ನಿಮ್ಮ ಈ ಮನೆ ವರ್ಕ್ ಆಗುತ್ತೆ ಓಕೆನಾ ಯಾವಾಗ ಈ ಮನೆ ಕ್ಲೆನ್ಸಿಂಗ್ ಆಯಿತು ನಾಲ್ಕನೇ ಮನೆ ವರ್ಕ್ ಆಯಿತು ನಾಲ್ಕನೇ ಮನೆ ವರ್ಕ್ ಆಯಿತು ನೀವೇನು ನಿಮಗೆ ಏನು ಮನೆ ಕಟ್ಟಲಿಕ್ಕೆ ಉಂಟು ವಾಹನ ತಗೊಳ್ಬೇಕು ಜಾಗ ತಗೊಳ್ಬೇಕು ಕಂಫರ್ಟಿಬಿಲಿಟಿ ಬೇಕು ಫ್ಲೆಕ್ಸಿಬಿಲಿಟಿ ಬೇಕು ಅಲ್ವಾ ಲಗ್ಸುರಿ ಬೇಕು ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದರೆ ಮಾಡಿ ನೋಡಿ ಅದಕ್ಕೇನೆ ಹೇಳೋದು ಗುರು ಹಿರಿಯರಿಗೆ ಯಾವಾಗ ನೀವು ಅವರನ್ನ ಗೋಳೈದುಕೊಳ್ತೀರಾ ಅವರಿಗೆ ತೊಂದರೆ ಕೊಡ್ತೀರಾ ಈವನ್ ತಂದೆ ತಾಯಿಗಳಿಗೂ ತೊಂದರೆ ಕೊಡ್ತೀರಾ ಆಗ ನಿಮ್ಮ ಈ ಪಾಠ ಕೆಟ್ಟೋಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಸುಖದ ಅನುಭವ ಆಗುವುದಿಲ್ಲ ಸುಖ ನಿಮ್ಮ ಪಾಲಿಗೆ ಬರುವುದಿಲ್ಲ ನೀವಾದ್ರೇನು ನಾನಾದ್ರೂ ಯಾರಿಗೂ ಬರೋದಿಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಮಾತಾಡೋ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕಲೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನಮ್ಮಗೇನೆ ಸರ್ ನಿಮ್ಮ ಹೆಸರು ನಿಮ್ಮ ಹುಟ್ಟಿದಿನ ಹೇಳಿ ಹಲೋ ಹುಟ್ಟಿದ ದಿನಾಂಕ ಹೇಳಿ ಸರ್ ಸಮಯ ಸರ್ ಸಮಯ ಹೇಳಿ ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ ದಯವಿಟ್ಟು ಯಾವಾಗ ಮಧ್ಯಾಹ್ನ ರಾತ್ರಿ 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 ಹನ್ನೆರಡು ಹುಟ್ಟಿದಲ್ಲಿ ಸರ್ ತಾವು ಮಂಜೇಶ್ವರ ಮಂಜೇಶ್ವರ ನಿಮ್ಮ ನಕ್ಷತ್ರ ಹೇಳಿ ನಕ್ಷತ್ರ ಹಸ್ತ ನಕ್ಷತ್ರ ರೈಟ್ ರೈಟಾ ಕನ್ನ್ಯ ಕನ್ನ್ಯ ರಾಶಿ ಹಸ್ತ ನಕ್ಷತ್ರ ಕನ್ನ್ಯ ರಾಶಿಯ ಜಾತಕ ನೋಡ್ಕೊಂಡ ಮೇಲೆ ಏನಾಗುತ್ತೆ ನೋಡಿ ಈ ಜಾತಕದಲ್ಲಿ ರಾಹು ದೇಶ ನಡೀತಣ್ಣ ಸರ್ ದ್ದೆಕ್ಕೆ ಓಕೆನಾ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕ ಕರ್ಕಾಟಕ ಲಗ್ನ ราಹು ದೇಶ ನಡೀತಣ್ಣ ಚಂದ್ರ ಭುಕ್ತಿ ನಡೀತಣ್ಣ ಓಕೆನಾ ಕೆಲಸದಲ್ಲಿ ಇದ್ದೀರಾ ಸರ್ ಕೆಲಸ ಬಿಟ್ಟಿದೀರಾ ಸೊ ಸರ್ ಇದೆನಾ ಎಂತ ತಿಳ್ ತಿಳ್ಕೋಬೇಕು ಸರ್ ಹೇಳಿ ಬಿಡಿ ಅದೇ ಅದು ಇನ್ನ ಕೆಲಸ ಕಡಿಮೆ ಅಲ್ವಾ ಸರ್ ಈಗ ಮೂಮೆಂಟ್ ಏಗೆಲ್ವಾ ಅಲ್ವಾ ಆ ಹೌದು ಇನ್ನು ಮುಂದೆ ಅಂತ ಇಲ್ಲ ಏನು ತೊಂದರೆ ಆಗಲ್ಲ ಇಲ್ಲ ಏನಾಗುತ್ತೆ ನಿಮಗೆ ರಾಹು ದಶೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇಟ್ಟು ಯಾಕಂದ್ರೆ ಭಾಗ್ಯದಲ್ಲಿ ರಾಹು ಇದಾನೆ ಗುರುವಿಗೆ ಪೆಟ್ಟು ಕೊಡ್ತಾ ಇದ್ದಾನೆ ಗುರು ಅಂದ್ರೆ ಗ್ರೋತ್ರಿಕಲ್ಲಿ ಬಿಡುವುದಿಲ್ಲ ಅಭಿವೃದ್ಧಿ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ರಾಹುಗೆ ಪರಿಹಾರ ಮಾಡ್ಕೊಳ್ಳಿ ನೀವೇನು ಮಾಡಬೇಕು ರಾಹುಗೆ ಬೇಕಾಗಿ ಒಂದೇದಾಗಿ ಏನು ಮಾಡಬೇಕು ನಿಮ್ಮ ಕುಟುಂಬದ ನಾಗ ನಾಗದೇವರ ಸ್ಥಾನ ಇಲ್ಲಿದೆ ಅಲ್ಲಿ ಹೋಗಿ ನೀವು ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಾಗುತ್ತೆ ಅಥವಾ ತಾನು ಹಾಕಿಸಿಕೊಂಡು ಬನ್ನಿ ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರುತ್ತೆ ನಿಮಗೆ ಪ್ರತಿ ಪ್ರತಿ ಪಂಚಮಿ ದಿವಸದನ್ನ ಮಾಡ್ಕೊಂಡು ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದ್ರೆ ಕಪ್ಪು ಉದ್ದಿದೆಯಲ್ಲ ಕಪ್ಪು ಉದ್ದು ಕಪ್ಪು ಉದ್ದನ್ನು ತೆಗೆದುಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸಬೇಕು ನೀವು ರೈಟಾ ಅದನ್ನು ಹೊರಗೆ ಹಾಕಬೇಕು ಇದನ್ನು ನಲ್ವತ್ತೆಂಟು ದಿನಗಳ ಕಾಲ ಕಾಲ ಮಾಡ್ಕೊಳ್ಳಿ ಹಾಗೇನಾಗುತ್ತೆ ನಿಮ್ಮ ಭಾಗ್ಯಸ್ಥಾನದಲ್ಲಿರುವಂಥ ರಾಹುವಿನ ನೆಗೆಟಿವಿಟಿ ಹೊರಟೋಗುತ್ತೆ ಖಂಡಿತ ಒಳ್ಳೆ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅಥವಾ ಏನು ಮಾಡ್ತಾನೆ ನಿಮ್ಮ ಧನಸ್ಥಾನಕ್ಕೆ ನೇರ ಹೊಡೆತ ಕೊಡ್ತಾ ಇದ್ದೇನೆ ಧನಸ್ಥಾನ ಹೊಡೆತ ಕೊಟ್ಟಾಗ ಏನಾಯಿತು ಧನ ಧನಸ್ಥಾನ ಕೆಟ್ಟೋಯ್ತು ಆನಂತರ ನಿಮಗೆ ಎಲ್ಲೊಂದು ಕಡೆ ಪ್ರಾಪರ್ಟಿ ವಿಚಾರದಲ್ಲಿ ಕೂಡ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಸೊ ಇದನ್ನು ಮಾಡಿಕೊಂಡಾಗ ಈ ಸಮಸ್ಯೆಗಳಿಂದ ಮುಕ್ತರಾಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಓಕೆ ನೋಡಿ ಸರ್ ಅದರಲ್ಲಿ ಎಲ್ಲವೂ ಕೂಡ ಉಂಟು ಸರ್ ಈಗ ನಾನು ಒಂದು ಮಾತಿನಲ್ಲಿ ಯಾಕಂದರೆ ನನಗೀಗ ಕಾಲದಲ್ಲಿ ಏನು ಬಂದಿದೆ ಕಾರ್ಯಕ್ಷೇತ್ರ ಸರಿ ಇಲ್ಲ ಅಂತ ಬಂತು ಸರ್ ಅದರ ಬಗ್ಗೆ ಆನ್ಸರ್ ಮಾಡಿದ್ದೀನಿ ರೈಟಾ ಓಕೆನಾ ಅದನ್ನು ಸರಿ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಹೇಳಿದ್ದೀನಿ ನಿಮಗೆ ಅಷ್ಟನ್ನೋದು ಮಾಡ್ಕೊಳ್ಳಿ ಸರ್ ಓಕೆನಾ ಮತ್ತೆ ಹೇಳಲಿಕ್ಕೆ ಹೋದರೆ ಎಲ್ಲವೂ ಉಂಟು ಅದರಲ್ಲಿ ಒಂದೆರಡಲ್ಲ ಓಕೆನಾ ರೈಟ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಾಗೆ ತುಂಬ ತುಂಬ ಧನ್ಯವಾದಗಳು ಸೊ ಇದನ್ನಂತೂ ಮಾಡ್ಕೊಳ್ಳಿ ಅಲ್ವಾ ನನಗೆ ಪ್ರಶ್ನಾ ಕಾಲದಲ್ಲಿ ಏನು ಬಂದಿರ್ತದೆ ಅದನ್ನು ನಾನು ಹೇಳಿರ್ತೇನೆ ನಿಮಗೆ ಅಷ್ಟೇ ಅವ್ರದ್ದು ಬೇರೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಹಾಗೆ ನೋಡಲಿಕ್ಕೆ ಹೋದರೆ ಜಾತಕದಲ್ಲಿ ಒಂದಷ್ಟು ಗಾತಗಳು ಇದ್ದೇ ಇರ್ತಾವಲ್ಲ ಏನು ಬಿಡ್ತದೆ ಸುಮ್ಮನೆ ನಿಮ್ಮನ್ನು ಇಲ್ಲ ತಾನೆ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಅದಕ್ಕೇನು ಹೇಳಿದು ಒಂದು ದಶಾಭುಕ್ತಿ ನಡೆಯುವಾಗ ಎಲ್ಲೋ ಒಂದು ಕಡೆ ಫಿಟ್ಟಿಂಗ್ ಇಟ್ಟಿರ್ತದೆ ಅದು ಸುಮ್ಮನೆ ಅಂತ ಅಲ್ಲ ಈಗ ಅವರಿಗೆ ಇಲ್ಲಿ ಧರ್ಮಸ್ಥಾನದಲ್ಲಿ ರಾಹು ಹೋಗ್ತಾ ಇದ್ದಾನೆ ಧರ್ಮಸ್ಥಾನದಲ್ಲಿ ರಾಹು ಹೋಗಬೇಕಾದ್ರೆ ಏನಾಗುತ್ತೆ ಅದು ಆಕ್ಚುಲಿ ಜಾಗ ಯಾರು ಅದು ಬಂದು ಗುರುವಿನ ಜಾಗ ಅಲ್ಲಿ ರಾಹು ಇದ್ದಾನೆ ಈಗ ಸೊ ನಿಮ್ಮ ಕಾರ್ಯಕ್ಷೇತ್ರ ಮೋಸ ಆಗಬೇಕು ನಿಮಗೆ ರೈಟ್ ತಾನೇ ಆನಂತರ ಅಲ್ಲಿಂದ ನೇರ ಎಫೆಕ್ಟ್ ಆತ ಇಲ್ಲಿಗೆ ಕೊಡ್ತಾ ಇದ್ದೀನಿ ಇಲ್ಲಿಂದ ಆರನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿಗೆ ಎಫೆಕ್ಟ್ ಅನ್ನು ಹಣಕಾಸಿನ ವಿಚಾರ ಸಮಸ್ಯೆ ಬರಲೇಬೇಕು ಆರೋಗ್ಯದ ವಿಚಾರದಲ್ಲೂ ಸಮಸ್ಯೆ ಬರಬೇಕು ಕುಟುಂಬದ ವಿಚಾರದಲ್ಲಿ ಕೂಡ ಸಮಸ್ಯೆ ಬರಲೇಬೇಕಾಗುತ್ತೆ ಅಂತ ಪರಿಸ್ಥಿತಿ ರೈಟ್ ತಾನೇ ಓಕೆ ನಾನು ಹೇಳಿದಂತ ಪರಿಹಾರ ಮಾಡಿಕೊಂಡಾಗ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಸರ್ ಒಳ್ಳೆಯದಾಗಲಿ ಓಕೆ ರೈಟ್ ಮೇಡಮ್ ಸೊ ಆಯ ಸ್ಥಾನದ ಬಗ್ಗೆ ಗೊತ್ತಾಯ್ತು ನಿಮಗೆ ಅಲ್ವಾ ಯಾವಾಗ ನಿಮಗೆ ಒಂದು ಈ ಪಾರ್ಟ್ ಅಲ್ವಾ ಯಾವಾಗ ನಿಮಗೆ ನಿಮ್ಮ ಗುರು ಹಿರಿಯರ ಬಗ್ಗೆ ಆಸ್ತೇನೆ ಇಲ್ಲ ತೊಂದರೆ ಕೊಟ್ಟಿದ್ದೀರಾ ಇರಿಟೇಷನ್ ಮಾಡಿದಿರಾ ನಿಮಗೆ ಸುಖ ಸುಖ ಪಡೆಯುವಂಥ ಯೋಗ ಈ ಜನ್ಮದಲ್ಲಿಂದು ಬರೋದಿಲ್ಲ ತುಂಬ ಕಷ್ಟ ಆಗುತ್ತೆ ನಿಮಗೆ ತುಂಬ ಇರಿಟೇಟ್ ಆಗುತ್ತೆ ಇಲ್ಲ ಏನಿಲ್ಲ ನಮ್ಮ ಅಜ್ಜಿ ಇಲ್ಲ ಅಜ್ಜ ಇಲ್ಲ ಯಾರಿಲ್ಲ ಸೊ ಹಿರಿಯರ ಸೇವೆ ಎಲ್ಲಾದರೂ ಅನಾಥಾಶ್ರಮದಲ್ಲಿ ಕೂಡ ಆದರೂ ಪರವಾಗಿಲ್ಲ ಅಥವಾ ನಿಮಗೆ ಏನು ಇನ್ಕಮ್ ಬರುತ್ತೆ ಅದರಲ್ಲಿ ಒಂದೆರಡು ಪರ್ಸೆಂಟೇಜ್ ಅದು ತೆಗೆದಿಟ್ಟು ಹಿರಿಯರಿಗಾಗಿ ಅಥವಾ ಅನಾಥಾಶ್ರಮದಲ್ಲಿ ಅನಾಥಾಶ್ರಮದಲ್ಲಿರೋರಿಗಾದರೂ ಕೊಟ್ಟು ಅವರ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗ ನಿಮ್ಮ ಈ ಪಾರ್ಟ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಬಹಳ ಚೆನ್ನಾಗಿ ಯಾಕಂದ್ರೆ ಇದರ ಕ್ಲೆನ್ಸಿಂಗ್ ಇಲ್ಲಿನೇ ಆಗಬೇಕು ಬೇರೆ ಇಲ್ಲಿಂದ ಕೂಡ ಆಗಲ್ಲ ನಾಲ್ಕನೇ ಮನೆ ಕ್ಲೆನ್ಸಿಂಗ್ ಬಂದು ಹನ್ನೊಂದೆ ಮನೆಯಿಂದಲೇ ಆಗಬೇಕು ಹನ್ನೊಂದೇ ಮನೆ ಹನ್ನೊಂದೇ ಮನೆ ಕ್ಲೆನ್ಸಿಂಗ್ ಆದಾಗ ನಾಲ್ಕನೇ ಮನೆ ಬಹಳ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಬಹಳ ಚೆನ್ನಾಗಿರ್ತದೆ ಬಹಳ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಹೋಗುತ್ತೆ ಒಂದು ಮಾತ್ರ ಇಲ್ಲ ಇಲ್ಲೇನಾಗುತ್ತೆ ನಾನೀಗ ಬರೇ ನಿಮಗೆ ಆಯ ಸ್ಥಾನ ಅಂತ ಕರೆದೆ ಬಟ್ ಅದು ಅದು ಎಲ್ಲದಕ್ಕೆ ಸಂಬಂಧಪಟ್ಟದ್ದು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇದು ನೀವು ಓಕೆ ತನು ಸ್ಥಾನ ಅಂದ್ರೆ ನಾವು ಓಕೆ ಅಲ್ಲಿಂದ ಐದನೇ ಮನೆ ಬಂದು ನಮ್ಮ ಮಕ್ಕಳು ಓಕೆ ನಮ್ಮ ಮಕ್ಕಳು ಅದರಲ್ಲಿ ಕೂಡ ಮೊದಲನೇ ಸಂತಾನ ಐದನೇ ಮನೆ ಓಕೆ ಎರಡನೇ ಸಂತಾನ ಬಂದು ಏಳನೇ ಮನೆ ಮೂರನೇ ಸಂತಾನ ಬಂದು ಧರ್ಮ ಇದು ಈ ಭಾಗ್ಯ ಓಕೆ ಭಾಗ್ಯ ಸ್ಥಾನ ಈಗೇನಾಗುತ್ತೆ ಇದು ನಿಮ್ಮ ಸಂತಾನ ಆಯ್ತು ಇದು ನಿಮ್ಮ ಸಂತಾನ ಆದರೆ ಸಂತಾನಕ್ಕೆ ಮದುವೆ ಜಾಗ ಇದು ಓಕೆ ನಿಮ್ಮ ಮೊದಲನೇ ಸಂತಾನಕ್ಕೆ ಮದುವೆಯ ಪಾರ್ಟ್ ಇದು ಓಕೆ ಅವರ ಮದುವೆ ಅವರ ಪಾರ್ಟ್ನರ್ ಯಾರು ಬರ್ತಾರೋ ಪಾರ್ಟ್ನರ್ ಶಿಪ್ ಅವರ ಹೆಂಡತಿ ಅಥವಾ ಗಂಡ ಯಾರಾದರೂ ಕೂಡ ನಿಮ್ಮ ಹನ್ನೊಂದೇ ಮನೆ ಈಗ ನೀವು ಎಲ್ಲೊಂದು ಕಡೆ ನಿಮ್ಮ ಗುರು ಹಿರಿಯರಿಗೆ ತೊಂದರೆ ಕೊಟ್ಟು ಬಿಟ್ಟಿದ್ದೀರಾ ಯಾರನ್ನು ಕೂಡ ಪ್ರೀತಿಯಿಂದ ನೋಡ್ತಾ ಇಲ್ಲ ನಿಮ್ಮ ಅಣ್ಣನನ್ನು ನೋಡಿದ್ರೆ ಆಗೋದಿಲ್ಲ ಅಕ್ಕನನ್ನು ನೋಡಿದ್ರೆ ಆಗೋದಿಲ್ಲ ಅಜ್ಜಿಯನ್ನು ನೋಡಿದ್ರೆ ಆಗೋದಿಲ್ಲ ಅವರೆಲ್ಲ ತುಂಬಾ ಸಫರ್ ಆಗಿದ್ದಾರೆ ಅವ್ರಿಗೆ ಸಹಾಯನ ಮಾಡ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಈ ಪಾರ್ಟಿಗೆ ಕೆಟ್ಟೋಯ್ತು ಓಕೆ ಈ ಪಾರ್ಟಿ ಕೆಟ್ಟೋದಾಗ ನಿಮಗೆ ಇಲ್ಲಿಂದ ಸಮಸ್ಯೆ ಬರಲೇಬೇಕು ಈಗ ಏನಾಗುತ್ತೆ ನಿಮ್ಮ ಮಕ್ಕಳಿಗೆ ಮದುವೆ ಆದಾಗ ಕೂಡ ಆ ಮದುವೆ ಸರಿ ಇರುವುದಿಲ್ಲ ಮುರಿದು ಬೀಳುತ್ತೆ ಮದುವೆ ಏನಾಗುತ್ತೆ ಡಿಸ್ಕನೆಕ್ಟ್ ಅದಕ್ಕೇ ಮದುವೆ ಡಿಸ್ಕನೆಕ್ಟ್ ಆಗೋದು ಅರ್ಥ ನಿಮಗೆ ಮೊದಲನೆಯ ಮಗುವಿನ ಮದುವೆ ಯಾಕೆ ಡಿಸ್ಕನೆಕ್ಟ್ ಆಗುವುದು ಹಾಗಾದ್ರೆ ಹಿರಿಯರು ಏನು ತೊಂದರೆ ಕೊಟ್ಟಿದ್ದೀರಾ ಸೊ ಅದನ್ನು ನೋಡ್ಕೊಳ್ಳಿ ನೀವು ಹಿರಿಯರಿಗೆ ಎಲ್ಲೋ ತೊಂದರೆ ಕೊಟ್ಟಿದ್ದೀರಾ ಅಥವಾ ನಿಮ್ಮ ಹಿರಿಯರು ಯಾರು ಆಗಿ ಹೋಗಿದ್ದಾರೆ ಅವರಿಗೆ ತರ್ಪಣಾದಿಗಳೇ ಸರಿಯಾಗಿ ಆಗಿಲ್ಲ ಅಥವಾ ಬಾಯಿಗೆ ನೀರು ಇರಲಿಲ್ಲ ಅಥವಾ ದುರ್ಮರಣ ಆಗಿದೆ ಅದು ಜಾತಕ ತೋರಿಸ್ಕೊಡುತ್ತೆ ನಿಮಗೆ ರೈಟಾ ಸೊ ಆಗ ಅದಕ್ಕೆ ಹೋಗಿ ನೀವು ಪರಿಹಾರವನ್ನು ಮಾಡಿದಾಗ ಆ ಮದುವೆ ಸುಸೂತ್ರವಾಗಿ ನಡಿಬಹುದು ಪರವಾಗಿಲ್ಲ ಯಾರಿಗೆಲ್ಲ ತಮ್ಮ ಮಕ್ಕಳಲ್ಲಿ ಅದರ ಕೂಡ ಮೊದಲನೇ ಸಂತಾನದ ಮದುವೆ ಏನು ಅದು ಬಹಳ ಬಹಳ ಸುಸೂತ್ರವಾಗಿ ನಡೆಯುತ್ತೆ ಬಹಳ ಚೆನ್ನಾಗಿರುತ್ತೆ ಅವರು ತುಂಬ ಒಳ್ಳೆ ಫ್ರೂಟ್ಫುಲ್ ಆದ ಲೈಫನ್ನು ಜೀವಿಸ್ತಾ ಆದಾಗ ಹಾಗಾದ್ರೆ ನಿಮ್ಮ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಪಾಲಿಗೆ ಬಹಳಷ್ಟು ಇದೆ ಅಂತಲೇ ಅರ್ಥ ರೈಟಾ ಓಕೆನಾ ಒಂದು ವೇಳೆ ಅದು ಇಲ್ಲ ಅಂತ ಗುರು ಹಿರಿಯರ ಆಶೀರ್ವಾದ ಇಲ್ಲ ಹಾಗಾದರೆ ಇಲ್ಲೋ ಒಂದು ಕಡೆ ಈ ಪಾಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತಲೇ ಅರ್ಥ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ ಉಂಟು ಯಾಕಂದರೆ ಏನೇ ಬಂದರೂ ಕೂಡ ಅದು ಕರ್ಮ ನಾವೇ ಮಾಡ್ಕೊಳ್ಳದೆ ಬೇರೆ ಯಾರು ಇಲ್ಲ ಬೇರೆ ಯಾರು ಅದಕ್ಕೆ ಹೊಣೆಗಾರಿಕೆ ಅಂತೂ ಖಂಡಿತ ಅಲ್ಲ ಯಾಕಂದರೆ ಹಿಂದಿನ ಜನ್ಮದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟದೇ ಗ್ರಹಗಳು ಪ್ಲೇಸ್ಮೆಂಟ್ ಆಗಿರ್ತವೆ ಇನ್ನೊಂದು ಮಾತು ನೆನ್ಪಿಟ್ಕೊಡ್ವಿ ಇಲ್ಲೇನಾಗುತ್ತೆ ನಿಮ್ಮ ಜಾತಕದ ಆರನೇ ಮನೆ ಓಕೆ ಆರನೇ ಮನೆ ಅಥವಾ ಕನ್ಯಾ ರಾಶಿ ಆರನೇ ಮನೆ ಅಥವಾ ರಾಶಿ ಆರನೇ ಮನೆಯಲ್ಲಿ ಯಾವ ಪ್ಲಾನೆಟ್ಸ್ ಉಂಟು ನೋಡ್ಕೊಳ್ಳಿ ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಉಂಟು ನೋಡ್ಕೊಳ್ಳಿ ಇದು ನೀವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮ ಓಕೆ ಹಿಂದಿನ ಜನ್ಮ ಏನು ಮಾಡಿದರೆ ಕಣ್ಮ ಆ ಪೆಂಡಿಂಗ್ ಕರ್ಮ ಈಗ ಅದನ್ನು ನೀವು ಅನುಭವಿಸಬೇಕಾಗುತ್ತೆ ಈಗ ಅದನ್ನು ನೀವು ಕ್ಲೆನ್ಸಿಂಗ್ ಮಾಡಬೇಕಾಗುತ್ತೆ ನೀವು ಮಾಡಲೇಬೇಕು ನೀವೇನು ಬೇಕಾದರೂ ಮಾಡಿ ಕನ್ಯಾ ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಬಂದಿದೆ ನೋಡಿ ಅಥವಾ ಆರನೇ ಮನೆಯಲ್ಲಿ ಯಾವ ಪ್ಲಾನೆಟ್ಸ್ ಇದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಕರ್ಮಗಳನ್ನು ಕ್ಲೆನ್ಸಿಂಗ್ ಮಾಡಬೇಕ ಅಗತ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಎಲ್ಲೊಂದು ಕಡೆ ಗುರು ಬಂದು ಸೇರ್ಕೊಂಡ್ಬಿಟ್ಟು ಈಗ ಅಲ್ಲೂ ಆರನೇ ಮನೆಯಲ್ಲಿ ಗುರು ಬಂದ ನಿಮ್ಮ ರಾಶಿಯಲ್ಲಿ ಗುರು ಬಂದುಬಿಟ್ಟ ಹಾಗಾದರೆ ಗುರುವಿಗೆ ದ್ರೋಹ ಮಾಡಿರ್ತೀರಿ ಅಲ್ವೋ ಒಂದು ಜನ್ಮದಲ್ಲಿ ಗುರುವಿಗೆ ದ್ರೋಹ ಮಾಡಿ ಬಂದಿರ್ತೀರಿ ಗುರುವಿಗೆ ಸಂಬಂಧಪಟ್ಟೇ ತೊಂದರೆಗಳನ್ನು ಕ್ರಿಯೇಟ್ ಮಾಡಿ ಅವರಿಗೆ ನಿಂದನೆಯನ್ನು ಮಾಡಿರೋ ಅದಕ್ಕೆ ರಾಶಿಯಲ್ಲಿ ಗುರು ಬಂದಿದ್ದಾನೆ ಅದಕ್ಕೆ ಆರನೇ ಮನೆಯಲ್ಲಿ ಗುರು ಬಂದಿದ್ದಾನೆ ಈ ಜನ್ಮದಲ್ಲಿ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ವಿದ್ಯೆಯನ್ನು ಪಡೆಯೋದಿರ್ಬೋದು ಗ್ರೋತ್ ಆಗೋದಿರ್ಬೋದು ಅಭಿವೃದ್ಧಿಗೊಳ್ಳುವುದಿರ್ಬೋದು ಯಾವುದು ಕೂಡ ಅಷ್ಟು ಸುಲಭ ಖಂಡಿತ ಅಲ್ಲ ಈ ಸಮಯದಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಗುರುವಿನ ಸೇವೆಯನ್ನು ಮಾಡಬೇಕಾಗುತ್ತೆ ಗುರುವಿಗೆ ತಕ್ಕಂತೆ ನೀವು ನಡಿಬೇಕಾಗುತ್ತೆ ಆ ಮೂ ಮೆಂಟಲ್ಲಿ ಹೋಗಿದ್ದು ಕ್ಲೆನ್ಸಿಂಗ್ ಆಗುತ್ತೆ ಆಗ ನಿಮ್ಮ ಹಿಂದಿನ ಜನ್ಮದ ಕರ್ಮದ ಫಲನ ಕಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಪ್ಲಾನೆಟ್ ಬಂದು ಸೇರಿಕೊಂಡು ಅದೇ ರೀತಿ ಅದೇ ರೀತಿಯಲ್ಲಿ ಕನ್ಯಾರಾಶಿಯಲ್ಲಿ ಶುಕ್ರ ಬಂದ್ಬಿಟ್ಟ ಆರನೇ ಮೇಲೆ ಶುಕ್ರ ಬಂದುಬಿಟ್ಟ ಹೋದ ಜನ್ಮದಲ್ಲಿ ನಿಮ್ಮ ಹೆಂಡತಿಗೆನೇ ತೊಂದರೆ ಕೊಟ್ಟಿರ್ತೀರ ಅದೇ ರೀತಿಯಲ್ಲಿ ಕುಜಾ ಬಂದ್ಬಿಟ್ಟು ಹೋದ ಜನ್ಮದಲ್ಲಿ ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಗಂಡನಿಗೆ ತೊಂದರೆ ಕೊಟ್ಟಿರ್ತೀರ ಅದಕ್ಕೋಸ್ಕರ ಇಲ್ಲಿ ಆರನೇ ಮನೆಯಲ್ಲಿ ಕುಜ ಬಂದುಬಿಟ್ಟಿದ್ದಾನೆ ಕನ್ಯಾರಾಶಿಯಲ್ಲಿ ಕುಜ ಬಂದುಬಿಟ್ಟಿದ್ದಾನೆ ಈ ಪಾರ್ಟಲ್ಲಿ ಅನುಭವಿಸಬೇಕಾಗುತ್ತೆ ನೀವು ಗಂಡನಿಂದ ತೊಂದರೆ ಅನುಭವಿಸಬೇಕಾಗುತ್ತೆ ಅಂತ ಪರಿಸ್ಥಿತಿ ಕೂಡ ಇದ್ದೇ ಇರ್ತದೆ ರೈಟ್ ತಾನೆ ಓಕೆನಾ ಸೊ ನೋಡಿ ಇದೆಲ್ಲ ಬಹಳ ಬಹಳ ಸೂಕ್ಷ್ಮ ಸೂಕ್ಷ್ಮವಾದ ವಿಚಾರಗಳು ಇದೆಲ್ಲ ಯಾರು ಜ್ಯೋತಿಷ ಕಲ್ತಿದ್ದಾರೆ ಅವರಿಗೆಲ್ಲ ನಾನು ಹೇಳೋದು ಪಟಕ್ ಅಂತ ಅರ್ಥ ಆಗುತ್ತೆ ಕೂಡಲೇ ಗೊತ್ತಾಗುತ್ತೆ ಜ್ಯೋತಿಷ ಕಲ್ತಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಅದು ನಮಗೇನು ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ಒಂದಂತೂ ಸ್ಪಷ್ಟ ನಾನು ಯಾಕೆ ಹೇಳ್ತಾ ಇದ್ದೇನೆ ಸೊ ಇಂದಿನಿಂದಲೇ ನಿಮ್ಮ ಕ ಕರ್ಮವನ್ನು ಬದಲಾಯಿಸಿಕೊಳ್ಳಿ ಅಂತ ಏನು ನೀವು ಕೆಟ್ಟ ಕರ್ಮ ಮಾಡ್ತಾ ಅಥವಾ ಯಾರಿಗೂ ತೊಂದರೆ ಕೊಡ್ತಾ ಇದ್ದೀರಾ ಉಪದ್ರ ಕೊಡ್ತಾ ಇದ್ದೀರಾ ಗಂಡ ಹೆಣಿತಿ ಜಗಳ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಿದ್ದೀರಾ ಅಥವಾ ಬೇರೆಯವರಿಗೂ ತೊಂದರೆಯನ್ನು ಕೊಡ್ತಾ ಇದ್ದೀರಾ ಸೊ ಅದನ್ನ ಈಗಿಂದಲೇ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹಾಗೇನಾಗುತ್ತೆ ಮುಂದಿನ ಒಂದು ಜೀವನ ಏನುಂಟು ಅಥವಾ ಫ್ಯೂಚರ್ ಏನುಂಟು ಇಸ್ ಮಚ್ ಬೆಟರ್ ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಈಗಿನಗಲೇ ಸರಿ ಆಗಲಿಲ್ಲ ನೀವು ಅಥವಾ ಈಗಿನ ಜೀವನವನ್ನೇ ಸರಿ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಉಪದಾರಣೆ ಕೊಡ್ತಾಯಿದ್ದೀನಿ ಸೊ ಮುಂದಿನ ಜೀವನ ಕೂಡ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಆಗುತ್ತೆ ನಿಮಗೆ ಸೊ ಎಲ್ಲವೂ ಕೂಡ ಜಾತಕ ಕಥೆ ಹೇಳುತ್ತೆ ಎಲ್ಲ ರೀತಿಯಲ್ಲೂ ಕಥೆ ಹೇಳುತ್ತೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಅದನ್ನು ಸ್ಟೋರಿಯನ್ನು ಹೇಳಿ ಹೇಳ್ತೆ ನಿಮಗೆ ಅದು ಯಾವ ರೀತಿ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳಿದು ಇಂದಿನಿಂದ ಕರ್ಮವನ್ನು ಸರಿ ಮಾಡಿ ಇಟ್ಕೊಳ್ಳಿ ಇಂದಿನಿಂದ ಯಾರಿಗೂ ತೊಂದರೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ ನಿಮ್ಮಿಂದ ಏನೂ ಆಗೋದಿಲ್ಲ ಸುಮ್ಮನೆ ಎದ್ದುಬೇಡಿ ಮನೆಯಲ್ಲಿ ಶಾಂತಿ ಶಾಂತಿಯ ವಾತಾವರಣವನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡಿ ಅಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಯಾವಾಗ ಅಶಾಂತಿ ನಿರ್ಮಾಣ ಆಗುತ್ತೆ ಕುಜಾ ಕೆಟ್ಟೋಗಿಬಿಡ್ತಾನೆ ಕುಜಾ ಕೆಟ್ಟೋದಾಗ ಏನಾಗುತ್ತೆ ಕುಜನೇ ತಾನೇ ನಿಮಗೆ ಹಣಕಾಸನ್ನು ಕೊಡಬೇಕು ಅಥವಾ ನಿಮಗೆ ಸಾಲ ಸೋಲ ಅಂತ ಏನು ಅದನ್ನು ತೀರಿಸಲಿಕ್ಕೆ ಬೇಕು ಕುಜಾ ತಾನೇ ಕೆಲಸ ಮಾಡಬೇಕು ಅಶಾಂತಿಯನ್ನು ಸೃಷ್ಟಿ ಮಾಡಿದಾಗ ಸಾಲ ಸೋಲ ವಿಪರೀತ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಡ್ಡಿ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಅದು ಇದು ಅಂತ ಬಂದು ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಅಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಸೊ ಅದನ್ನು ಮಾಡ್ಕೊ ಕೊಕ್ಕೆ ಹೋಗಬೇಡಿ ಅಂತ ಹೇಳಿದೆ ಆದಷ್ಟು ಶಾಂತ ವಾತಾವರಣ ಎಲ್ಲ ರೀತಿಯಲ್ಲಿ ಕೂಡ ಹೆಂಡತಿಯಾದರೂ ಅಷ್ಟೇ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಗಂಡಾದರೂ ಅಷ್ಟೇ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ತಂದೆ ತಾಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಅಷ್ಟು ಪಾರ್ಟಲ್ಲಿ ಶಾಂತತೆಯನ್ನು ನೆಲೆಸುವಂತೆ ನೀವು ಭರಪೂರ ಪ್ರಯತ್ನ ಮಾಡಬೇಕಾದಂಥ ಅನಿವಾರ್ಯ ಅಷ್ಟು ಮಾಡ್ಕೊಂಡೇನೆ ಸಾಕು ನಿಮ್ಮ ಜಾತಕ ಆಟೋಮೆಟಿಕ್ಲಿ ಕ್ಲನ್ಸಿಂಗ್ ಆಗುತ್ತೆ ತನ್ನಿಂದಲೇ ಕ್ಲನ್ಸಿಂಗ್ ಆಗುತ್ತೆ ಏನು ಸಮಸ್ಯೆ ಉಂಟು ಸಮಸ್ಯೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಲ್ಲ 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 ಎಲ್ಲ ರೀತಿಯಲ್ಲೂ ಕೂಡ ಪ್ರಾಸ್ಪರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ನಾವು ಹೇಳಿದ್ದನ್ನು ನೀವು ಕೇಳಲಿಲ್ಲ ಒಂದು ವೇಳೆ ನಾ ನೀವು ಇವತ್ತು ಬದಲೇ ಆಗಿಲ್ಲ ಬದಲಾವಣೆ ಬಂದಿಲ್ಲ ನಿಮ್ಮಲ್ಲಿ ಅವರೇನೋ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಸುಮ್ಮನೆ ಹೇಳ್ತಾರೆ ಬದಲಾವಣೆ ಮಾಡಿಕೊಡಿ ಸೊ ಮುಂದಿನ ಜೀವನ ಕೂಡ ಬದಲಾವಣೆಗೆ ಒಳಗಾಗುವುದು ಅತ್ಯಂತ ಕಷ್ಟ ಅಂತ ಹೇಳಿದ್ರೆ ಬದಲಾವಣೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಓಕೆನಾ ರೈಟಾ ಗೊತ್ತಾಗುತ್ತೆ ನಿಮಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಪ್ಪ ತುಂಬ ಚೆನ್ನಾಗಿದೆ ಹಾಗಾದರೆ ನಿಮಗೆ ಆಯಾ ಸ್ಥಾನ ಅಂದ್ರೇನು ಅದರ ಬಗ್ಗೆ ಗೊತ್ತಾಯ್ತು ನಿಮಗೆ ನಾನು ಹೇಳಿದ್ರೆ ಅದನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ನೀವು ವಿಶೇಷವಾಗಿ ನಿಮ್ಮ ಗುರು ಹಿರಿಯರ ಸೇವೆ ಮಾಡಿ ಅಥವಾ ನಿಮ್ಮ ಅಜ್ಜಿ ಮನೆಯಲ್ಲಿದೆ ಅಲ್ಲಿಯಾದರೂ ಹೋಗಿ ಬನ್ನಿ ಬಹಳ ಚೆನ್ನಾಗಿರ್ತದೆ ಇನ್ನೂ ಅಲ್ಲೇನು ಕೇತು ಬಂದುಬಿಟ್ಟ ಮಾಂದಿ ಬಂದುಬಿಟ್ಟ ಮಾಂದಿ ಜೊತೆಗೆ ಬೇರೆ ಬೇರೆ ಪ್ಲಾನೆಟ್ಸ್ ಬಂದುಬಿಡ್ತು ಕೇತು ಜೊತೆಗೆ ಬೇರೆ ಬೇರೆ ಪ್ಲಾನೆಟ್ಸ್ ಬಂದುಬಿಡ್ತು ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರಿರ್ತಾರೆ ಅವರೆಲ್ಲೋ ಒಂದು ಕಡೆ ದುರ್ಮರಣಕ್ಕೆ ಒಳಗಾಗಿರ್ಬೋದು ಅವರ ಅವರ ಆತ್ಮಕ್ಕೆ ಶಾಂತಿ ಸಿಗದೇ ಇದ್ದಿರ್ಬೋದು ಅದಕ್ಕೆ ಪ್ರೇತ ಬಾಧೆಯನ್ನು ನಿಮ್ಮನ್ನು ಕಾಡ್ತಾ ಇರ್ತದೆ ಹಾಗಾದರೆ ಅದಕ್ಕೆ ಕೂಡ ನೀವು ಪರಿಹಾರವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ ಆನಂತರ ಇದರ ಅಧಿಪತಿ ರೈಟ್ ತಾನೇ ಅದನ್ನು ಈಗ ಲಾಭಸ್ಥಾನ ಅಂದರೆ ಲಾಭಸ್ಥಾನ ಅಂದ್ರೆ ಲಾಭ ಅನ್ನ ಕೊಡುವ ಇದರ ಅಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರ್ತಾನೆ ಅಲ್ಲಿಂದ ನಿಮಗೆ ಲಾಭ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಖಂಡಿತ ಆ ಪಾಠಿಂದ ನಿಮಗೆ ಲಾಭ ಬರಬಹುದು ಅಥವಾ ಅಂತ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಕೂಡ ನಿಮಗೆ ಲಾಭ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಲಾಭಾಧಿಪತಿ ಎಲ್ಲೊಂದು ಕಡೆ ಹನ್ನೆರಡನೇ ಮನೆಗೆ ಬಂದುಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ ಆಗ ನಿಮಗೆ ಲಾಭ ಎಲ್ಲಿಂದ ಬರುತ್ತೆ ವಿದೇಶಿ ಲ್ಯಾಂಡಿಂದ ಬರ್ಬೋದು ಅಲ್ವಾ ವಿದೇಶದಿಂದ ಬರ್ಬೋದು ವಿದೇಶಕ್ಕೆ ಹೋಗೋದ್ರ ಮುಖಾಂತರ ಬರಬಹುದು ಪ್ರಯಾಣದ ಮುಖಾಂತರ ಬರ್ಬೋದು ತೀರ್ಥಕ್ಷೇತ್ರ ಯಾತ್ರೆಯನ್ನು ದರ್ಶನ ಮಾಡೋದ್ರ ಮುಖಾಂತರ ನಿಮಗೆ ಲಾಭ ಬರಬಹುದು ರೈಟ್ ತಾನೆ ಅಂತದ್ದಾಗುತ್ತೆ ಅಥವಾ ಸ್ಥಾನ ಅಂದ್ರೆ ಲಾಭಸ್ಥಾನದ ಅಧಿಪತಿ ಧನಸ್ಥಾನದಲ್ಲಿ ಬಂದ್ಬಿಟ್ಟ ಮಾತಿನ ಮುಖಾಂತರ ಲಾಭ ಬರಬಹುದು ನಿಮಗೆ ಕುಟುಂಬದ ಮುಖಾಂತರ ಲಾಭ ಬರಬಹುದು ನಿಮಗೆ ರೈಟಾ ಸೊ ಆ ರೀತಿಯಾಗಿ ಲಾಭ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಅದೇ ಸ್ಥಾನದ ಅಧಿಪತಿ ಕರ್ಮಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಲಾಭ ಬರ್ಬೋದು ನಿಮಗೆ ಇತರ ಅಧಿಪತಿ ಬಂದು ಸುಖ ಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ಟ ನಿಮಗೆ ವಾಹನದಿಂದ ಮನೆಯಿಂದ ಜಾಗದಿಂದ ಲಾಭ ಬರುವ ಸಾಧ್ಯತೆ ಅಥವಾ ತಾಯಿಯಿಂದ ಲಾಭ ಬರುವ ತಾಯಿಯ ಪ್ರಾಪರ್ಟಿ ಉಂಟು ಅದು ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಈ ರೀತಿಯಾಗಿ ಇದು ಕೆಲಸದ್ದು ಮಾಡಿಯೇ ಮಾಡ್ತದಪ್ಪ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕ ನೋಡ್ಕೊಳ್ಳಿ ಅಥವಾ ಯಾರಿಗಾದರೂ ತೋರಿಸಿ ಅಥವಾ ನಿಮಗೆ ಜಾತಕದ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ ಇದೆ ನಾನು ಹೇಳಿದಂಥ ಟೆಕ್ನಿಕ್ಸ್ಗಳನ್ನು ಆದಷ್ಟು ನೀವು ಅದನ್ನು ಸ್ವಲ್ಪ ಅದರಲ್ಲಿ ಆ್ಯಡ್ ಮಾಡಲಿಕ್ಕೆ ನೋಡಿಕೊಳ್ಳಿ ಅಥವಾ ಇವತ್ತಿಂದಲೇ ಚೇಂಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಲೈಫಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚೇಂಜಸ್ ಬರುವಂಥ ಸಾಧ್ಯತೆ ಉಂಟು ಯಾವಾಗ ನೋಡಿ ನಿಮಗೆ ಗೊತ್ತಿರಬೇಕು ಅರಿಷ್ಠಡ್ ವೈರಿಗಳು ರೈಟಾ ಕಾಮ ಕ್ರೋಧ ಮೋಹ ಲೋಭ ಮದ ಮಸ್ಸರ ಈ ಅರಿಷ್ಟಡ್ವೈರಿಗಳು ಈ ಅರಿಷ್ಠೈರಿಗಳು ಬೇಕಾ ಬೇಡವಾ ಅಲ್ವಾ ನಿಮ್ಮ 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 ಮನಸ್ಸು ಏನಿದೆ ಅರಿಷ್ಠೈರಿಗಳು ಬೇಕಾ ಈಗ ತುಂಬ ಜನ ಹೇಳ್ತಾರೆ ಕಾಮ ಕ್ರೋಧ ಮೋಹ ಲೋಭ ಬಿಟ್ಟು ಬಿಡಿ ಅಲ್ವಾ ಎಲ್ಲ ಬಿಟ್ಟು ಬಿಡಿ ಎಲ್ಲ ಬಿಟ್ಟುಬಿಟ್ಟು ಎಲ್ಲಿಗೆಪ್ಪ ಹೋಗೋದು ಚಾನ್ಸೇ ಇಲ್ಲ ಹೋಗಲಿಕ್ಕೆ ತಾನೇ ಅದು ಬೇಕೇ ಬೇಕು ನಿಮಗೆ ಕಾಮ ಕಾಮ ಬೇಕು ಕ್ರೋಧ ಬೇಕು ಮೋಹಲ್ ಬೇಕು ಮದ ಬೇಕು ಮಸ್ಸರ ಬೇಕು ನಿಮಗೆಲ್ಲವೂ ಕೂಡ ಬೇಕಾಗುತ್ತೆ ಯಾಕೆ ಬೇಕು ಗೊತ್ತಾ ನಿಮಗೆ ಯಾವತ್ತಾದರೂ ಕೂಡ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಯಾವಾಗ ಇದನ್ನೆಲ್ಲ ಬಿಡ್ತೀರಾ ನೀವು ಇಲ್ಲಿರೋಕ್ಕೆ ಚಾನ್ಸೇ ಇಲ್ಲ ತಾನೇ ಯಾತೋ ನೀವು ಸ್ವರ್ಗಕ್ಕೆ ಹೋಗಬೇಕು ಯಾತೋ ನೀವು ಹಿಮಾಲಯಕ್ಕೆ ಹೋಗಬೇಕು ಎರಡರಲ್ಲೊಂದು ಈ ಸಾಂಸಾರಿಕ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಸಾಂಸಾರಿಕ ಜೀವನದಲ್ಲಿ ಇದ್ದೀರಾ ನೀವು ಅದು ಭಗವಂತ ಹಾಕಿ ಕಳಿಸಿದಂಥ ಬ ಬತ್ತಳಿಕೆ ಅದು ಓಕೆನಾ ಬಾಣ ಬ ಬತ್ತಳಿಕೆಯಲ್ಲಿ ಬಾಣವನ್ನು ಹಾಕಿ ಕಳಿಸಿರುವಂಥದ್ದು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇದಕ್ಕೆ ಆರು ಪ್ಲಾನೆಟ್ಸ್ ಕೆಲಸ ಮಾಡ್ತದೆ ಇದರಲ್ಲಿ ಓಕೆನಾ ಯಾವಾಗ ಇದನ್ನೆಲ್ಲ ಮರ್ಯಾದೆ ಚೌಕಟ್ಟಿನೊಳಗೆ ನೀವು ಉಪಯೋಗ ಮಾಡ್ತೀರಾ ಅದು ಬಹಳ ಫೇವರಬಲ್ ಅದರ ರಿಸಲ್ಟನ್ನು ಕೊಡಬಲ್ಲದು ಒಂದು ವೇಳೆ ಮರ್ಯಾದೆ ಬಿಟ್ಟು ಹೋಗ್ತೀರಾ ಆಗ ನಿಮಗೆ ಅದು ಧ್ವಂಸ ಮಾಡಬಲ್ಲದು ಆಗ ನರಕದ ದರ್ಶನ ಆಗುತ್ತೆ ಶ್ರೀಕೃಷ್ಣ ಹೇಳಿದಂತೆ ಹರೀಶ್ ಅಡ್ವೈರಿ ನರಕದ ನರಕದ ದ್ವಾರಗಳು ಅಂತ ಯಾಕೆ ಹೇಳಿದಾನೆ ಯಾಕಂದರೆ ನೀವು ಮರ್ಯಾದೆ ಚೌಕಟ್ಟನ್ನು ಬಿಟ್ಟು ಹೋಗಿ ಹೋದಾಗ ಈಗ ಫಾರ್ ಎಕ್ಸಾಂಪಲ್ ಹೇಳಿಕೊಳ್ಳಿ ಒಂದು ವೇಳೆ ಕಾಮ ಅಂತ ಕಾಮ ಯಾವ ಯಾವ ಪ್ಲಾನೆಟ್ಗೆ ಸಂಬಂಧಪಟ್ಟದ್ದು ಅದು ರಾಹುಗೆ ಸಂಬಂಧಪಟ್ಟು ಕಾಮ ಅಂತ ಓಕೆ ಕಾಮ ಅಂದ್ರೆ ಇಚ್ಛೆಗಳು ಆಸೆಗಳು ಈಗ ನಿಮ್ಮ ಜೀವನದಲ್ಲಿ ಇಚ್ಛೆನೇ ಇಲ್ಲ ಆಸೆನೇ ಇಲ್ಲ ಹೇಗೆ ಜೀವನ ಕಳಿತೀರ ನೀವು ನಿಮ್ಮಿಂದ ಸಾಧ್ಯ ಸಾಧ್ಯನೇ ಇಲ್ಲ ನಿಮ್ಮಿಂದ ಅಲ್ವಾ ನನಗೆ ಯಾವುದೇ ಆಸೆ ಇಲ್ಲ ಬಿದುಕೊಂಡಿರ್ತೀರ ಅಷ್ಟೇ ನನಗೆ ಯಾವುದು ಆಸೆ ಇಲ್ಲ ಯಾವುದೇ ಕಾಮ ಕಾಮನೆಗಳಿಲ್ಲ ನಿಮಗೆ ಹೇಗೆ ಚಾನ್ಸೇ ಇಲ್ಲ ತಾನೆ ಯಾವುದೇ ಕಾರಣ ಜೀವನ ಕಳಿಲಿಕ್ಕೆ ಬಟ್ ಅತಿ ಆಸೆ ಕೂಡ ಇರಬಾರ್ದು ತಾನೇ ಅದು ಮರ್ಯಾದೆ ಚೌಕಟ್ಟಿನಲ್ಲಿ ಒಂದು ಆಸೆ ಇದ್ರೆ ನೀವು ಅದನ್ನು ಪೂರೈಕೆ ಮಾಡುವ ಅತಿ ಆಸೆ ಬಂದಾಗ ಅಲ್ವಾ ನನಗೆ ಅವ್ರು ಬೇಕು ಇವರು ಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ದರೋಡೆ ಮಾಡಿ ದೊಡ್ಡ ಜನ ಆಗಿಬಿಡ್ತೇನೆ ಕಳ್ಳತನ ಮಾಡ್ತೇನೆ ಅಂಥ ದೊಡ್ಡ ಆಸೆಗಳು ಬಂದಾಗ ಧ್ವಂಸ ಮಾಡಿಬಿಡ್ತಾರೆ ಅದನ್ನೇ ಶ್ರೀಕೃಷ್ಣ ಹೇಳಿದ್ದು ವೈರಿಗಳು ನಿಮ್ಮ ನರಕದ ದ್ವಾರಗಳು ಅಂತ ಸೊ ಅಲ್ಲಿ ನರಕ ಬರುತ್ತೆ ನಿಮಗೆ ಅಲ್ವಾ ಅದು ಮರ್ಯಾದೆ ಚೌಕಟ್ಟಿನೊಳಗೆ ಇದ್ದಾಗ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಅದು ಬೇಕೇ ಬೇಕು ಕಾಮನೂ ಬೇಕು ಕ್ರೋಧನೂ ಬೇಕು ಮೋಹನೂ ಬೇಕು ಲೋಭಾನು ಬೇಕು ಮದನೂ ಬೇಕು ಮಸರೂ ಬೇಕು ಅನ್ಯಥ ಆಗುವುದೇ ಇಲ್ಲ ನಿಮ್ಮ ಹತ್ರ ಜೀವನ ಕಳೀಲಿಕ್ಕೆ ಅಂತೂ ಅಸಾಧ್ಯ ಅಂತ ಹೇಳ್ದೇನೆ ಮರ್ಯಾದೆಯನ್ನು ಬಿಟ್ಟು ಹೋದಾಗ ಅದೆಲ್ಲವೂ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿದ್ದೀನಿ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಚಾಂದಿನಿ ಎಲ್ಲಿಂದ ನಾವು ಮಂಗಳೂರಿನಲ್ಲಿ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ಪುಳ್ಳಿ ಅವರ ಹೆಸರು ಹೇಳಿ ಚಾಂದಿನಿ ಅಂತ ನಿಮ್ಮ ಹೆಸರೇನಮ್ಮ ನಂದು ಚಂದ್ರಾವತಿ ಅಂತ ನಿಮ್ಮ ಹೆಸರು ಚಂದ್ರಾವತಿ ಅವರ ಹೆಸರು ಚಾಂದಿನಿ ಓಕೆ ಅವರು ಹುಟ್ಟಿದ ದಿನಾಂಕ ಹೇಳಿಮ್ಮ ಹದಿಮೂರು ಓಕೆ

ಪ್ರೊಫೆಸರ್ ಸರಿ ಕಟ್ಟಾಗುದಿಲ್ಲ ಬರುದೇ ಇಲ್ಲ ಹ್ಮ್ ಮಾಡ್ಬೇಕಂತ ನಾವು ಹೊರಟಿದ್ದೇವೆ ಅದು ಬರುದೇ ಇಲ್ಲ ಹ್ಮ್ 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 ನೋಡ್ಕೊಂಡ್ಬಿಡ್ತೀನಿ ಅಮ್ಮ ಏನಾಗುತ್ತೆ ಅಂದ್ರೆ ನೋಡೋಣ ಮದುವೆ ವಿಚಾರದಲ್ಲಿ ಏನಾದ್ರು ರಿಫ್ಲೆಕ್ಟ್ ಆಗ್ತಾ ಉಂಟಾ ಮದುವೆ ವಿಚಾರದಲ್ಲಿ ಯಾವ್ದು ಕೂಡ ಬರ್ತಾ ಇಲ್ಲವಲ್ಲಮ್ಮ ಅದು ಹೈಯರ್ ಎಜುಕೇಶನ್ ಬಗ್ಗೆ ಬರ್ತಾ ಉಂಟು ಏನಾದ್ರು ಹೈಯರ್ ಎಜುಕೇಶನ್ ಮಾಡ್ಬೇಕಂತ ಇದ್ದಾರ ಏನಾದ್ರು ಇನ್ನು ಡಿಗ್ರಿ ಪಡಿಬೇಕಂತ ಇದ್ದಾರಾ ಹೇಳಿ ಅದು ಮಾಡ್ಲಿಕ್ಕೆ ಇತ್ತು ಹಣದ ಇಲ್ಲ ಸಮಯ ಇದ್ರಿಂದ ಕೆಲ್ಸ ಇಲ್ಲ ಗೊತ್ತಿಲ್ಲಮ್ಮ ಮೊದಲಿಗೆ ಅವರಿಗೆ ಅವರ ಇಚ್ಛೆ ಪೂರೈಕೆ ಆಗಬೇಕು ಅವರಿಗೆ ಎಜುಕೇಷನಲ್ಲಿ ಮುಂದುವರಿಬೇಕು ಅವರು ಎಜುಕೇಷನ್ ಮುಂದುವರೆದ ನಂತರ ಆಯಿತು ಮದುವೆ ವಿಚಾರ ಬರಲಿಕ್ಕೆ ಅವರಿಗೆ ಮದುವೆ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲೇನಾಗುತ್ತೆ ಮದುವೆ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಪ್ಲಾನೆಟ್ಸ್ ಹೇಳಿಕೊಡ್ತಾ ಇಲ್ಲ ಮದುವೆ ಈಗ ಆಗುತ್ತೆ ಅಂತ ಅದಕ್ಕೋಸ್ಕರ ನೀವು ಸುಮ್ಮನೆ ಇರೋದೇ ಒಳ್ಳೆಯದು ಕಾಲದಲ್ಲಿ ಇಲ್ಲ ಪ್ರಶ್ನಾಕಾಲದಲ್ಲಿ ಏನ್ ಬಂದಿದೆ ನಿಮ್ಮ ಪುಳ್ಳಿ ಏನಿರ್ತಾರೆ ಆ ಪುಳ್ಳಿಗೆ ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ತುಂಬಾ ತುಂಬಾ ಏನುಂಟು ಅವ್ರಿಗೆ ಇಚ್ಛೆ ಉಂಟು ಅವರಲ್ಲಿ ಅದು ಕೂಡ ಇಚ್ಛೆ ಉಂಟು ಲೋನ್ ಮಾಡಿ ಕಲಿತೇನೆ ಅನ್ನೋ ಒಂದು ಇಚ್ಛೆ ಕೂಡ ಅವರಲ್ಲಿ ಉಂಟು ಬೇಕಾದ್ರೆ ಕೇಳಿ ನೋಡಿ ಸೊ ಲೋನ್ ಮಾಡಿ ಅವರು ಕಲಿಯೋದು ಅದು ಕಲ್ತ ನಂತರ ಅವ್ರಿಗೆ ಕೆಲಸ ಸಿಗ್ಬೇಕು ಕೆಲಸ ಸಿಗಿದ ನಂತರ ಮ್ಯಾರೇಜ್ ಆಗ್ತಾರ ಅದಕ್ಕಿಂತ ಮುಂಚೆ ಆಗೋದು ನನ್ಲಕ್ಕ ಖಂಡಿತ ಕಷ್ಟ ರೈಟಾ ಎಷ್ಟು ವರ್ಷಕ್ಕೆ ಇದನ್ನ ಮಾ ಒಂದು ಎಜುಕೇಶನ್ ಆಗ್ಲೇ ಅವರದ್ದು ಏನು ಹೈಯರ್ ಎಜುಕೇಶನ್ ಮಾಡ್ಬೇಕು ಮಾಡ್ ಮಾಡ್ಕೊಳ್ಳಿ ಅನಂತರ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ ಕೂಡಲೇ ಮದುವೆ ಆಗುತ್ತೆ ಅವರಿಗೆ ಓಕೆನಾ ಈಗ ಬಿಎಸ್ ಸಿ ಆಗಿದೆ ಎಚ್ಆರ್ ಅಂತ ಒಂದು ಕೋರ್ಸ್ ಮಾಡಿದ ಪರವಾಗಿಲ್ಲಮ್ಮ ಬಟ್ ಅವ್ರ ಅವ್ರತ್ರನೇ ಕೇಳಿಮ್ಮ ನಿನ್ಗೆ ಏನಮ್ಮ ಬೇಕು ರೈಟಾ ಅವ್ರ ಥರ ಏನು ಕೇಳಿ ನಿಮಗೆ ಏನಮ್ಮ ಬೇಕು ಅವ್ರು ಹೇಳ್ತಾರೆ ನನಗೆ ಇಂಥದ್ದು ಬೇಕು ನಾನೊಂದು ಸಣ್ಣ ಲೋನ್ ಮಾಡಿ ನನಗೆ ಇಂಥದ್ದು ಕಲಿಬೇಕು ಅದನ್ನ ಹೇಳ್ತಾರೆ ಅದನ್ನ ಕಲ್ಸಿ ಅವ್ರಿಗೆ ಕಲ್ಸಿದ ನಂತರ ಕೆಲಸ ಬೇಕು ಯಾಕಂದ್ರೆ ಸೂರ್ಯ ಕೆಲಸ ಕೊಡೋದೇ ಇರುದಿಲ್ಲ ಕೆಲಸ ಬೇಕೇ ಬೇಕು ಅವ್ರಿಗೆ ಕೆಲಸ ಬೇಕು ಕೆಲಸ ಕೆಲಸ ಮಾಡ್ಕೊಳ್ತಾರೆ ಕೆಲಸ ಮಾಡಿದ ನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಮದುವೆ ಮಾಡಿದ್ರೆ ಈ ಜಾತಕ ತೊಂದರೆಗೊಳಗಾಗ್ಬೋದಮ್ಮ ರೈಟಾ ಆಯಿತು ಥ್ಯಾಂಕ್ ಯು ರೈಟ್ ಒಳ್ಳೇದಾಗಿ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನನಗೆ ತೋರಿಸ್ಬೇಕು ತಾನೆ ಕಾಲದಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಇಲ್ಲ ಅಂತ ಹೇಳಲ್ಲ ಉಂಟು ಬಟ್ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಬಟ್ ಅವ್ರಿಗೆ ಎಜುಕೇಶನ್ ಬೇಕು ಅದರಲ್ಲಿ ಮುಂದಿರಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ತುಂಬ ಹೊತ್ತಿಂದ ಯಾರು ಕರೆಯಲಿದ್ರೆ ಜಸ್ಟ್ ಅವರನ್ನ ಮಾತಾಡಿಸ್ಬೇಣ ಹಲೋ 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 ಓಕೆ ಸೊ ಕೇಳಿಸ್ತಾ ಇಲ್ಲ ಯಾಕೋ ಪಾಪ ತುಂಬ ಹೊತ್ತಿಂದ ಇದ್ರಪ್ಪ ಬ್ರೇಕಿಗೆ ಹೋದಾಗಿಂದ ಒಂದೊಂದು ಐದು ಆರು ನಿಮಿಷ ಆಯಿತು ಅಲ್ವಾ ಎನಿವೆ ಇರಲಿ ಸೊ ಈಗ ನಿಮಗೆ ಗೊತ್ತಾಯ್ತು ಈಗ ಕಾಮ ಬೇಕಾ ಬೇಡುವ ರೈಟ್ ತಾನೇ ಬೇಕು ತಾನೇ ಕ್ರೋಧ ಕ್ರೋಧ ಬೇಕಾ ಬೇಡುವ ಯಾಕೆ ಕ್ರೋಧ ಬೇಡ ಕ್ರೋಧಕ್ಕೆ ಸಂಬಂಧಪಟ್ಟಂತೆ ಮಂಗಳ ಕೆಲಸ ಮಾಡ್ತಾನೆ ಕ್ರೋಧ ಮತ್ತು ಮದ ಇದಕ್ಕೆ ಸಂಬಂಧ ಮಂಗಳ ಮತ್ತು ಕೇತು ಕೆಲಸ ಮಾಡ್ತಾರೆ ಮಂಗಳನ ಎಕ್ಸ್ಟೆನ್ಷನ್ ಪಾರ್ಟ್ ಕೇತು ಮದ ಓಕೆ ಯಾಕಂದ್ರೆ ನಿಮಗೆ ಕೋಪ ಬಂದಾಗ ಇದ್ದದ್ದನ್ನಲ್ಲಿ ತೆಗೆದು ಬಿಸಾಡೋದು ಚಾಕು ಹಾಕೋದು ಚೂರಿ ಹಾಕೋದು ಪಿಸ್ತೂಲ್ ಹಿಡ್ದು ಹೆದರಿಸೋದು ಇದೆಲ್ಲವೂ ಕೂಡ ಕೇತುವಿಗೆ ಸಂಬಂಧಪಟ್ಟದ ರೈಟ್ ತಾನೇ ಇದು ಅಲ್ಲೇನಾಗುತ್ತೆ ನಿಮಗೆ ಕ್ರೋಧವನ್ನು ಕಂಟ್ರೋಲ್ ಮಾಡ್ಕೊಂಡಾಗ ಕೇತು ಏನೂ ಮಾಡಲ್ಲ ಸುಮ್ಮನೆ ಇರ್ತಾನೆ ಯಾಕೆ ಕ್ರೋಧ ಬೇಕು ನಮಗೆ ಯಾಕಂದರೆ ಈಗ ಪಕ್ಕದ ಮನೆಯವರು ಬಂದು ವಿನಾಕಾರಣ ಬೈತಾರೆ ಆಗ ನೀವೇನು ಮಾಡ್ತೀರ ಕೇಳ್ಕೊಂಡು ಸುಮ್ಮನೆ ಆಗ್ತೀರಾ ಇಲ್ಲ ತಾನೇ ಏನಾದರೂ ಎದುರಿಸ್ಬೇಕು ತಾನೆ ಅವರನ್ನು ಮಾತಾಡ್ಬೇಕು ತಾನೆ ಅವ್ರ ಜೊತೆಗೆ ಅಲ್ವಾ ಸ್ವಲ್ಪ ಕ್ರೋಧ ಪ್ರದರ್ಶನ ಮಾಡಬೇಕು ತಾನೆ ವಿಪರೀತ ಕೂಡ ಹೋಗಬಾರ್ದು ರೈಟಾ ವಿಪರೀತ ಕೂಡ ಹೋಗಬಾರ್ದು ಬಟ್ ಹೆದರಿಸುವಷ್ಟಂತೂ ಖಂಡಿತ ಬೇಕೇ ಬೇಕು ರೈಟಾ ಓಕೆ ಹಾಗಾದ ಕೆ ನಮಗೆ ಕ್ರೋಧ ಕೂಡ ಬೇಕಾಗುತ್ತೆ ಕಾಮ ಆಯಿತು ಕ್ರೋಧ ಆಯಿತು ಮೋಹ ಮೋಹ ಬಂದು ಶುಕ್ರನಿಗೆ ಸಂಬಂಧಪಡೋದು ಶುಕ್ರ ಮೋಹ ಓಕೆ ಆ ಶುಕ್ರನಿಗೆ ಸಂಬಂಧ ಮೋಹ ಯಾರಿಗೆಲ್ಲ ಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಜೊತೆ ತಾಯಿ ಜೊತೆ ಇರ್ಬೋದು ಹೆಂಡತಿ ಜೊತೆ ಮಕ್ಕಳ ಜೊತೆ ಅವರಿಗೆ ಬೇಕಾಗಿ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕು ಅವರ ಜೊತೆ ಒಂದು ಪ್ರೀತಿ ಬಾಂಧವ್ಯನ ಹೊಂದಲಿಕ್ಕೆ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕು ಅದಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅದೇ ಮೋಹ ಉಂಟು ಅಂತ ಪಕ್ಕದ ಮನೆಯವ್ರಿಗೆ ಲೈನ್ ಹೊಡಿಲಿಕ್ಕೆ ಹೋದರೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ರೈಟ್ ತಾನೇ ಸೊ ಅದು ಕೂಡ ನೀವು ಮಾಡುವ ಹಾಗಿಲ್ಲ ಅದಕ್ಕೆ ಅದು ಮರ್ಯಾದೆ ಚೌಕಟ್ಟಿನೊಳಗೆ ಏನೇ ಕೆಲಸ ಮಾಡಬೇಕು ಅದು ಬಿಟ್ಟರೆ ಎಲ್ಲೂ ಕೂಡ ಇಲ್ಲ ಓಕೆ ಕಾಮ ಕ್ರೋಧ ಮೋಹ ಲೋಭ ಲೋಭ ಬಂದು ಶನಿ ಓಕೆ ಸೊ ಶನಿ ಲೋಭ ಬಂದು ಶನಿಗೆ ಸಂಬಂಧಪಟ್ಟದ ಲೋಭ ಬೇಕಾ ಬೇಡವಾ ಅಲ್ವಾ ನೀವು ಒಂದು ಸ್ವಲ್ಪ ಹಣವನ್ನು ಇಡಬೇಕಾ ಬೇಡವಾ ಬೇಕು ತಾನೆ ನಾಳೆ ಫ್ಯೂಚರ್ಗೆ ನಿಮಗೇನು ಬೇಕು ಫ್ಯೂಚರ್ಗೆ ಯಾರು ಕೊಟ್ಟು ನಿಮಗೆ ಫ್ಯೂಚರ್ಗೆ ಹಣ ಬೇಕು ಅದು ಅದು ಬಿಟ್ಟು ವಿಪರೀತ ಲೋಭ ಅದು ಕೂಡ ಒಳ್ಳೆಯದಲ್ಲ ಮನೆಗೆ ಹಣ ಖರ್ಚಿಗೆ ಹಣ ಕೊಡದೇ ಇರುವಂಥದ್ದು ಯಾವುದಕ್ಕೆ ಬೇಕೋ ಅದಕ್ಕೆ ಅವಶ್ಯಕತೆ ಇದ್ದ ಇದ್ದಾಗ ಅದನ್ನು ಉಪಯೋಗ ಮಾಡದೇ ಇರುವಂಥದ್ದು ಅಷ್ಟು ಲೋಭ ಕೂಡ ಇರಬಾರ್ದು ಲೋಭ ಬೇಕು ಅಷ್ಟಂತಿರಬಾರ್ದು ಅದು ಕೂಡ ಮರ್ಯಾದೆ ಚೌಕಟ್ಟಿನೊಳಗಂತೂ ಖಂಡಿತ ಇರಲೇಬೇಕು ಅದರಲ್ಲಿ ಕೆಲವರಿಗೆ ಲೋಭ ಯಾವ ರೀತಿ ಇರುತ್ತೆ ಅಂದರೆ ಯಾರ್ದು ಹಣ ತಗೊಳ್ತಾರೆ ಅದನ್ನು ಕೊಡಲಿಕ್ಕೇ ಇಲ್ಲ ಅವರು ಕೊಡುವುದೇ ಇಲ್ಲ ಅಷ್ಟು ಲೋಭವನ್ನು ಇಟ್ಕೊಂಡಾರೆ ಅದು ಬಹಳ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ರೈಟ್ ತಾನೇ ಓಕೆನಾ ಇನ್ನೂ ಮಾತಾಡ್ತೀನಪ್ಪ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ हेलो नमस्ते हेलो ओके सो ಈ ರೀತಿ ಅಲ್ವಾ ಕಾಮಾಯಿತು ಕ್ರೋಧ ಆಯಿತು ಮೋಹ ಆಯಿತು ಲೋಭ ಆಯಿತು ಮದ ಅದು ಕೇತುವಿಗೆ ಸಂಬಂಧಪಟ್ಟ ಹೇಳಿದೆ ನಿಮಗೆ ಇನ್ನು ಮಸ್ಸರ ಮಸ್ಸರ ಬಂದು ಬುಧನಿಗೆ ಸಂಬಂಧಪಟ್ಟಂತೆ ಬುಧನ ಬುಧ ಕ್ಯಾರಿ ಮಾಡಿದರೆ ಮಸ್ಸಾರವನ್ನು ಈಗ ಮಸ್ಸರ ಬೇಡವಾ ನಿಮಗೆ ಬೇಕು ಅದು ಕೂಡ ಮರ್ಯಾದೆ ಚೌಕಟ್ಟಿನೊಳಗೆ ಬೇಕು ವಿಪರೀತ ಮಸ್ಸರ ಆದರೆ ಅದು ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಪಕ್ಕದ ಮನೆಯವರೊಂದು ಗಾಡಿ ತಂದ್ರಪ್ಪ ಓಕೆ ಈಗ ನಿಮ್ಮೊಳಗೆ ಒಂದು ಬಂದುಬಿಡ್ತು ನನಗೂ ಒಂದು ಗಾಡಿ ಬೇಕಂದ್ರೆ ಅದು ಮಸ್ಸಾರ ಓಕೆ ಅದು ಮಸ್ಸಾರ ನಿಮಗೆ ಕೊಡ್ತದೆ ಅವನು ತಂದುಬಿಟ್ರು ನನಗೂ ಒಂದು ಬೇಕು ನಾನು ಒಂದು ತರಬೇಕಪ್ಪ ಅಂತ ಅದು ಬಿಟ್ಟು ಅವನಿಗೆ ಶಾಪ ಹಾಕೋದಲ್ಲ ಹೋಗಿ ಅವ್ನು ಗಾಡಿ ತಂದುಬಿಟ್ಟು ಅವ್ನು ಸತ್ತೇ ಹೋಗಲಿ ಅವನು ಆ್ಯಕ್ಸಿಡೆಂಟ್ ಆಗಲಿ ಎಲ್ಲರೂ ಸಹ ಈ ರೀತಿ ಮಾಡಬಾರ್ದು ಇದು ಮಸ್ಸಾರದ ಇನ್ನೊಂದು ವಿಸ್ತೃತ ರೂಪ ಬಹಳ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಇದಂತೂ ಇರಬಾರ್ದು ಆ ಮಸ್ಸರ ಇದ್ರೆ ಏನಾಗುತ್ತೆ ನಿಮಗೆ ಒಳಗಿಂದ ಒಳಗೆ ನೀವು ಒಂದು ಪ್ರಯತ್ನ ಮಾಡ್ತೀರಾ ಪ್ರಾಮಾಣಿಕ ರೀತಿಯಲ್ಲಿ ನೀವೊಂದು ಗಾಡಿ ತರ್ತೀರ ಹಾಗೆ ಬೆಳೀಲಿಕ್ಕೆ ನೀವು ಕೂಡ ಪ್ರಯತ್ನ ಮಾಡ್ತೀರಾ ಅದಕ್ಕೋಸ್ಕರ ಮಸ್ಸರ ಕೂಡ ಬೇಕಾಗುತ್ತೆ ಅದು ಬಿಟ್ಟು ಇದ್ದವರಿಗೆಲ್ಲ ತೊಂದರೆ ಕೊಡುವಂಥ ಮಸಾರಂತೂ ಖಂಡಿತ ಬೇಕಾಗಿಲ್ಲ ಅಲ್ವಾ ವೃತ್ತಿ ಜೀವನದಲ್ಲಿ ಕೆಲವರಿಗೆ ಮಸ್ಸರ ಇರ್ತದೆ ಅವನು ಏನೋ ಒಳ್ಳೆಯ ಅದು ಮಾಡ್ತಾ ಇದು ಮಾಡ್ತಾ ಹೋಗಿ ಏನೋ ಅಲ್ಲಿ ಚುಗಲಿ ಮಾಡೋದು ಹೇಳಿಕೊಡೋದು ಎಲ್ಲ ಹೇಳಿಕೊಡೋದು ತೊಂದರೆ ಕ್ರಿಯೇಟ್ ಮಾಡೋದು ಅಥವಾ ಕಾರ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ತೊಂದರೆ ಕ್ರಿಯೇಟ್ ಮಾಡೋದು ಇನ್ಯಾರಿಗೂ ಹೋಗಿ ಅವ್ರಿಗೆ ಅವರ ಬಗ್ಗೆ ಹೇಳಿ ಅವರಲ್ಲಿ ದ್ವೇಷವನ್ನು ಹುಟ್ಟಿಸಿ ಅಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡೋದು ಏನಾಗುತ್ತೆ ಗೊತ್ತಾ ಅಲ್ಲಿ ಅವ್ರಿಗೇನು ಸಮಸ್ಯೆ ಕ್ರಿಯೇಟ್ ಆಗಲ್ಲ ನೀವು ನಿಮ್ಮ ಜಾತಕದ ಬುಧನನ್ನು ಕೆಡಿಸ್ಕೊಳ್ತೀರ ಅಷ್ಟೇ ಬುಧನನ್ನು ಕೆಡಿಸ್ಕೊಂಡ್ರೆ ಸಾಕು ದಿ ಎಂಡ್ ಫಿನಿಶ್ ಮತ್ತು ಲೆಕ್ಕಾಚಾರಗಳು ಬರೋಲ್ಲ ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ತವೆ ಕಮ್ಯುನಿಕೇಷನ್ ಬರಲ್ಲ ಮಾತಾಡೋಗಲಿ ಜಗಳ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಅಶಾಂತಿ ನೆಲೆಸುತ್ತೆ ಇದ್ದ ಮನೆಯಲ್ಲೇ ಮಾರಿ ಬಿಡಬೇಕಾದೀತು ಅಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೀವು ಇಂಥದ್ದನ್ನು ಮಾಡಿಕೊಂಡಾಗ ಮಸ್ಸರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ವೃತ್ತಿ ಜೀವನದಲ್ಲಿ ಮಸ್ಸರವನ್ನು ಇಟ್ಕೊಂಡಾಗ ಅಥವಾ ಬೇರೆ ಯಾವುದೇ ಯಾವುದೇ ಫೀಲ್ಡಲ್ಲಿ ಕೂಡ ತುಂಬ ಮಸ್ಸರವನ್ನು ಇಟ್ಕೊಂಡಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ಮಸ್ಸರ ಇಷ್ಟೇ ಬೇಕು ಯಾರೋ ಏನೋ ಮಾಡ್ತಾ ಇದ್ದಾರೆ ನಾನು ಮಾಡಬೇಕನ್ನು ಇಚ್ಛೆ ಬರಬೇಕು ಅದು ಮಸ್ ಮಸ್ಸರ ಮಾತ್ರ ಅಷ್ಟೇ ಕೆಲಸ ಮಾಡಬೇಕು ಅದಕ್ಕಿಂತ ಹೆಚ್ಚು ಕೆಲಸ ಮಾಡೋ ಅದಕ್ಕಿಂತ ಹೆಚ್ಚು ಯಾವುದು ಕೆಲಸ ಮಾಡಿದ್ರು ಕೂಡ ಅದು ನಿಮಗೆ ಒಂಥರ ನರಕ ಸದೃಶ್ಯ ಅಥವಾ ನಿಮಗೆ ಎಲ್ಲ ರೀತಿ

ನರಕದ ದ್ವಾರಗಳು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಲೈಫ್ ಸುಂದರವಾಗಿರ್ತದಲ್ವ ಕಾಮ ಕ್ರೋಧ ಮೋಹ ಲೋಭ ಮದ ಮಸರ ಏನೂ ಆ ಬಾಣವನ್ನು ಬತ್ತಳಿಕೆ ಬತ್ತಳಿಕೆಯಲ್ಲಿ ಹಾಕಿ ಆ ಭಗವಂತ ಕಳಿಸಿದಾನೆ ಅದನ್ನು ಯಾವಾಗ ಬೇಕು ಆ ಸಮಯದಲ್ಲಿ ಪ್ರಯೋಗ ಮಾಡಲೇಬೇಕು ಅದು ಮಾಡಿಲ್ಲ ಸೊ ನಾವು ಮನುಷ್ಯರೇ ಅಲ್ಲ ಅದು ಮಾಡಲಿಕ್ಕೆ ಆಗ್ತಾ ಇಲ್ಲ ನೀವು ಇಲ್ಲಿರೋಕ್ಕೆ ಯೋಗ್ಯರೇ ಅಲ್ಲ ನೀವು ಹೋಗಬೇಕು ಸಿಮಾಲದಲ್ಲಿ ಕೂತ್ಕೊಳ್ಳಿ ಅಥವಾ ನಿಮ್ಮದು ಆಯ್ತು ಈಗ ಹೋಗ್ಬೇಕು ಮೇಲೆ ಅಷ್ಟೇ ಬೇರೆ ಯಾವುದೇ ಕೂಡ ಇಲ್ಲ ಯಾಕಂದರೆ ಗೆಲ್ಲಬೇಕು ತಾನೆ ಗೆಲ್ಲಕ್ಕೆ ಅದು ಆಯುಧ ಅಷ್ಟು ಆಯುಧನ ಇಟ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು ಎಲ್ಲವೂ ಒಳ್ಳೇದು ಒಳ್ಳೆಯದು ಒಳ್ಳೆಯದು ಅದು ಕೂಡ ಕೆಲಸ ಮಾಡಲ್ಲ ರೈಟ್ ತಾನೇ ಯಾಕಂದರೆ ಒಳ್ಳದು ಒಳ್ಳೇದು ಅಂತ ಹೋದಾಗ ಎಲ್ಲರೂ ನಿಮ್ಮನ್ನು ಮೋಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ತುಂಬ ಸಾಫ್ಟ್ ನೇಚರ್ ಕೂಡ ನಿಮ್ಮನ್ನು ಮೋಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಆಗ ನೀವು ಜಾಗೃತರಾಗಿರಬೇಕಾಗುತ್ತೆ ಅಲರ್ಟ್ ಆಗಿರಬೇಕಾಗುತ್ತೆ ಆ ಸಂದರ್ಭದಲ್ಲಿ ಎಲ್ಲವನ್ನು ನಿಭಾಯಿಸ್ಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಯಾಕಂದ್ರೆ ನಾವಿರೋದು ಸತಯುಗದಲ್ಲೆಲ್ಲ ತ್ರೇತ ಯುಗದಲ್ಲೆಲ್ಲ ದ್ವಪ ಯುಗದಲ್ಲೆಲ್ಲ ಕಲಿಯುಗದಲ್ಲಿದ್ದೇವೆ ಇಲ್ಲಿ ಎಲ್ಲೆಲ್ಲಿಂದ ಬಾಣಗಳು ಬರ್ತವೆ ಎಲ್ಲೆಲ್ಲಿಂದ ಅಟ್ಯಾಕ್ ಆಗುತ್ತೆ ಯಾವುದು ಕೂಡ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಮೈಯೆಲ್ಲ ಕಣ್ಣಾಗಿರಬೇಕಪ್ಪ ಎಲ್ಲ ರೀತಿಯಲ್ಲಿ ಕೂಡ ಮೈ ಎಲ್ಲ ಕಣ್ಣಾಗಿರಬೇಕು ಆನಂತರ ಭಗವಂತ ಹಾಕಿ ಕಳಿಸಿದಂಥ ಬಾಣಗಳನ್ನು ಯಾವಾಗ ಬೇಕು ಆವಾಗ ಪ್ರಯೋಗ ಮಾಡಲೇಬೇಕು ಅನ್ಯತಾ ಆಗುವುದಿಲ್ಲ ಅರ್ಥ ಆಯ್ತಾ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತಾರೆ ಓಕೆ ನಾ ಇನ್ನು ವ್ಯಯಭಾವ ಏನಪ್ಪ ಕೆಲಸ ಮಾಡ್ತಾರೆ ಹೇಳಿಕೊಡ್ತೇನೆ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ನಾವು ಮಾಡೂರು ಕೋಟೆಕಾರ್ನಿಂದ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನಮ್ಮ ಗಂಡನ ಬಗ್ಗೆ ಸರಿ ಅವರ ಹೆಸರು ಹುಟ್ಟಿದ ದಿನಾಂಕ ಅವರ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಓಕೆ ಹುಟ್ಟಿದ್ದು 16 3 52 16 3 1952

ಆ ದಿನ ಇರುವುದೇ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿಮ್ಮ ಅಲ್ಲಮ್ಮ ಅದೋ ಅವರು ಚಂದ್ರಶೇಖರ ಹೆಸರಲ್ಲಿ ಹೇಗೆ ಹೇಳಿದಾರ ಇರ್ಬೇಕು ಓಕೆ ಏನ್ ಮಾಡ್ಲಿಲ್ಲ ಮೈ ಇದರಲ್ಲಿ ಅಥವಾ ಮತ್ತೆ ಕರೆ ಮಾಡ್ತೀವಿ ಅಮ್ಮ ಇದರಲ್ಲಿ ನೋಡಿ ನೋಡಿಮ್ಮ ಮರಳಲ್ಲಿ ಪ್ರಶ್ನೆ ಏನ್ ಬರ್ತದೆ ಅದನ್ನ ಕೊಡ್ತೇನೆ ಅದು ಕರೆಕ್ಟ್ ಆದ್ರೆ ಈ ಡೇಟ್ ಆಫ್ ಬರ್ತ್ ಕರೆಕ್ಟ್ ಅಂತ ಅರ್ಥ ಅದು ಕರೆಕ್ಟ್ ಇಲ್ಲ ಅಂದ್ರೆ ಈ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇಲ್ಲ ಅಂತ ಅರ್ಥ ಅದ್ರ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಗೊತ್ತಾ ಅವ್ರಿಗೆ ಸೂರ್ಯ ದೇಶ ನಡೀತಾ ಉಂಟು ಓಕೆನಾ ಸೂರ್ಯ ದೇಶ ಇಲ್ಲಿಗೆ ಬುಧ ಭಕ್ತಿ ನಡಿತುಂಟು ಓಕೆ ಇಲ್ಲಿ ಏನ್ ಪ್ರಶ್ನೆ ಬರ್ತಾ ಉಂಟು ಕಾಲದಲ್ಲಿ ಒಂದೇದಾಗಿ ಮನೆ ವಿಚಾರಗಳು ಮತ್ತೆ ಕೆಲಸದ ವಿಚಾರ ಮತ್ತೆ ಆರೋಗ್ಯದ ವಿಚಾರ ಈ ಮೂರು ಪ್ರಶ್ನೆ ಉಂಟಮ್ಮ ಯಾವ್ದು ಉಂಟು ಅದರಲ್ಲಿ ಹೇಳಿ ಕೆಲಸದಲ್ಲಿ ಹುಡುಕಿದ್ರು ಕೆಲಸ ಅಂತ ಕೆಲಸ ಹುಡುಕ್ಲಿ ಅವರಿಗೆ ಕೆಲಸ ಸಿಗುತ್ತೆ ಡೌಟ್ ಅಂತ ಹೇಳ್ತೇನೆ ಬಟ್ ಅದರಲ್ಲಿ ಮನೆ ವಿಚಾರಗಳು ಕೂಡ ಉಂಟಮ್ಮ ಆನಂತರ ಅವರ ಆರೋಗ್ಯದ ವಿಚಾರ ಕೂಡ ಉಂಟಮ್ಮ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ಸದ್ಯದ ಮಟ್ಟಿಗೆ ಅವರಿಗೆ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಕೇಳಿಮಾ ಇಲ್ಲಿ ಆನೆಗುಡ್ಡೆ ಹತ್ತಿರ ಆಗುದಾದ್ರೆ ಅಲ್ಲಿ ಹೋಗಿ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರ್ಲಿಕ್ಕೆ ಕೇಳಿಮಾ ಅದು ಪ್ರಾರ್ಥನೆ ಮಾಡಿ ಬಂದ ತಕ್ಷಣ ಒಂದೇ ವಾರದಲ್ಲಿ ಕೆಲಸ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ವರಿ ಮಾಡುವಂತಾಗತ್ತೆ ಸರಿ ಸರಿ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ವ್ಯಯಸ್ಥಾನ ವ್ಯಾಸಸ್ಥಾನ ಅಲ್ಲ ವ್ಯವಸ್ಥಾನ ವ್ಯವಸ್ಥಾನ ಅಂದ್ರೆನಪ್ಪ ವ್ಯವಸ್ಥಾನ ಅಲ್ಲೋ ವ್ಯವಸ್ಥಾನ ನೋಡಿ ಇದು ಬಹಳ ಮುಖ್ಯವಾದಂಥ ಒಂದು ಭಾವ ಅಂತ ಹೇಳಿದೀನಿ ಈ ಭಾವ ಬಹಳ ಚೆನ್ನಾಗಿರ್ಬೇಕು ಈ ಭಾವ ಯಾವತ್ತಿದ್ರುಗಳು ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ವ್ಯವಸ್ಥಾನ ಚೆನ್ನಾಗಿದೆ ನಿಮ್ಮ ನಿಮ್ಮ ಐದನೇ ಮನೆ ಚೆನ್ನಾಗಿರ್ತದೆ ವ್ಯವಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ವ್ಯಾಸಸ್ಥಾನ ಚೆನ್ನಾಗಿಲ್ಲ ಮಕ್ಕಳು ಕೂಡ ಚೆನ್ನಾಗಿರಲ್ಲ ವ್ಯವಸ್ಥಾನ ಚೆನ್ನಾಗಿ ಉಂಟು ನಿಮ್ಮ ಸ್ನೇಹಿತರು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಪ್ರೀತಿ ಪ್ರೇಮ ಅಂತ ಏನು ಉಂಟು ನಿಮ್ಮ ಎಜುಕೇಷನ್ ಅಂತ ಏನು ಅದೆಲ್ಲೂ ಕೂಡ ಕರೆಕ್ಟ್ ಆಗುತ್ತೆ ವ್ಯವಸ್ಥಾನ ಚೆನ್ನಾಗಿರೋದು ಪ್ರಾಬ್ಲಮ್ಗಳು ಈಗ ವ್ಯವಸ್ಥಾನ ಅಂದ್ರೆ ಏನು ರಿಲ್ಯಾಕ್ಸೇಷನ್ ಜಾಗ ರಿಲ್ಯಾಕ್ಸ್ ಮಾಡುವಂಥ ಜಾಗ ನಿಮ್ಮನ್ನು ರಿಪೇರಿ ರಿಪೇರಿ ಮಾಡುವಂಥ ಜಾಗ ಅಲ್ಲೂ ಅಲ್ಲಿ ರಾಶಿ ಅದು ರಿಪೇರಿ ಮಾಡುತ್ತೆ ನಿಮ್ಮನ್ನ ಎಲ್ಲ ರೀತಿಯಲ್ಲಿ ಕೂಡ ರಿಲ್ಯಾಕ್ಸೇಷನ್ ಅನ್ನು ಕೊಡುತ್ತೆ ನಿಮಗೆ ತುಂಬಾ ರಿಲ್ಯಾಕ್ಸ್ ಆಗುವಂತೆ ಅದು ನಿಮಗೆ ಮಾಡಿ ಮಾಡಿ ಯಾಕಂದರೆ ಅದು ನಿಮ್ಮ ಮನೆ ಬೆಡ್ರೂಮ್ ಬೆಡ್ರೂಮ್ ಅಂತ ಕರಿತೇವೆ ಅದು ನಿಮ್ಮ ಹನ್ನೆರಡನೇ ಮನೆ ಬೆಡ್ರೂಮಲ್ಲಿ ಅಲ್ಲಿ ಏನ್ ಮಾಡ್ತೀರಾ ರಿಲ್ಯಾಕ್ಸ್ ಮಾಡ್ತಿರ್ತಾನೆ ಹೋಗೇನೋ ಸುಸ್ತಾಯಿತು ಮಲಕ್ಕೊಳ್ತೀರಾ ಬೆಳಿಗ್ಗೆ ಆಗುವಾಗ ಫ್ರೆಶ್ ಆಗಿ ಎದ್ದು ಎದ್ದು ಎದ್ದೇಳ್ತೀರಾ ಆ ನಂತರ ಅಲ್ಲೇನಾಗುತ್ತೆ ಏನಾಗುತ್ತೆ ನಿಮ್ಮ ಏಳು ಚಕ್ರಗಳು ಕೂಡ ಆಕ್ಟಿವೇಟ್ ಆಗುತ್ತೆ ಏಳು ಚಕ್ರಗಳು ಕೂಡ ತನ್ನ ಬಲವನ್ನು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ರೈಟ್ ತಾನೆ ಅದಕ್ಕೆ ವ್ಯಯಸ್ಥಾನ ಕೆಲಸ ಮಾಡಲೇಬೇಕಲ್ಲಿ ರೈಟಾ ಇನ್ನು ವ್ಯಯಸ್ಥಾನ ಅಂದರೆ ಒಂದನೇದಾಗಿ ಬೆಡ್ರೂಮ್ ಆಯಿತು ಎರಡನೇದಾಗಿ ನಿಮ್ಮ ರಿಲ್ಯಾಕ್ಸೇಷನ್ ಆಯಿತು ಮೆಡಿಟೇಷನ್ ಆಯಿತು ಮೂರನೇದಾಗಿ ನಿಮ್ಮ ವಿದೇಶಿ ಲ್ಯಾಂಡ್ ಆಯಿತು ವಿದೇಶ ಯಾತ್ರೆ ಆಯಿತು ನಾಲ್ಕನೇದಾಗಿ ನಿಮ್ಮ ತೀರ್ಥಕ್ಷೇತ್ರ ಯಾತ್ರೆ ಅಥವಾ ಎಲ್ಲಾದ್ರೂ ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡ್ತೀರಾ ದೂರ ಟ್ರಾವೆಲಿಂಗ್ ಮಾಡಿದ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಹನ್ನೆರಡನೇ ಮನೆ ಕೆಲಸ ಮಾಡ್ತಾ ನಿಮಗೆ ಅದು ವಿಶೇಷ ರೀತಿಯಲ್ಲಿ ಇರುವಂಥದ್ದು ರೈಟ್ ತಾನೇ ಸೊ ಇದಕ್ಕೆ ಸಂಬಂಧಪಟ್ಟ ಆನಂತರ ನಿಮ್ಮ ಹಾಸ್ಪಿಟಲ್ ಏನುಂಟು ಅದು ಹನ್ನೆರಡನೇ ಮನೆ ನಿಮ್ಮ ಜೈಲು ಅಂತ ಏನುಂಟು ಅದು ಹನ್ನೆರಡನೇ ಮನೆ ಎಲ್ಲವೂ ಕೂಡ ಅಲ್ವಾ ಕೆಲವರಲ್ಲಿ ಏನೋ ತಪ್ಪು ಮಾಡ್ತಾರೆ ತಪ್ಪು ಮಾಡದೆಲ್ಲ ಆರನೇ ಮನೆಯಲ್ಲಿ ಉಂಟು ರಿಪೇರಿ ಮಾಡೋದೆಲ್ಲ ಹನ್ನೆರಡನೇ ಮನೆಯಲ್ಲಿ ಓಕೆ ತಪ್ಪು ಮಾಡೋದು ಇಲ್ಲಿ ಬರುತ್ತೆ ನಿಮಗೆ ರೋಗ ಅರ ರಿಪು ಇಲ್ಲಿ ತಪ್ಪು ಮಾಡ್ತೀರಾ ಇಲ್ಲಿ ನೀವು ಅದನ್ನು ರಿಪೇರಿ ಮಾಡ್ತೀರಾ ಇಲ್ಲಿ ಆರೋಗ್ಯದ ಸಮಸ್ಯೆ ಆಯಿತು ಇಲ್ಲಿ ಹೋಗಿ ರಿಪೇರಿ ಆಯಿತು ಇಲ್ಲಿ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುತ್ತೆ ರಿಪೇರಿ ಮಾಡಿ ನಿಮ್ಮನ್ನು ಕಳಿಸಿಬಿಟ್ಟರು ಅವ್ರ ಮನೆ ರೈಟ್ ತಾನೇ ಓಕೆನಾ ಇಲ್ಲಿ ಕೆಲಸ ಮಾಡಿಕೊಂಡ್ರಿ ನೀವು ಯಾವುದೋ ಕೆಲಸ ಮಾಡ್ಕೊಂಡ್ರಿ ಇಲ್ಲಿ ಬಂದು ಬೆಡ್ರೂಮಲ್ಲಿ ರಿಲ್ಯಾಕ್ಸ್ ಆದ್ರೆ ನೀವು ರೈಟಾ ಸೊ ಅದಕ್ಕೆ ಸಂಬಂಧ ಮಾಡಿ ಈ ಪಾರ್ಟಂತೂ ಕೆಲಸ ಮಾಡಿಯೇ ಮಾಡ್ತಾರೆ ಆ ಪಾರ್ಟ್ ಚೆನ್ನಾಗಿಲ್ಲ ನಿಮಗೆ ಲೈಫಲ್ಲಿ ನಿದ್ರೇನು ಬರಲ್ಲ ರಿಲ್ಯಾಕ್ಸ್ ಕೂಡ ಆಗಲ್ಲ ಯಾವಾಗಲೂ ಹಾಸ್ಪಿಟಲೇ ಆಯಿತು ಹಾಸ್ಪಿಟಲ್ಗೆ ಹೋಗೋದಾಯಿತು ಇನ್ನೂ ತಪ್ಪು ಮಾಡಿಕೊಂಡೆ ಕೆಲವರು ಜೈಲಲ್ಲಿ ಬಂದಿ ಆಗಿರ್ತಾರೆ ಅಂತ ಪರಿಸ್ಥಿತಿ ವ್ಯವಸ್ಥಾನ ನಿರ್ಮಾಣ ಮಾಡಿಯೇ ಮಾಡುತ್ತೆ ರೈಟ್ ತಾನೇ ಓಕೆನಾ ಇನ್ನೇನಿರ್ತದೆ ಅದರಲ್ಲಿ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ

ಅದೇ ಸಾಲದ ಮೇಲೆ ಸಾಲ ಇನ್ನೊಂದು ಸಾಲ ಮಾಡುದು ಅಷ್ಟೇ ಬೇರೆ ಮಾಡಿ ತೊಂದರೆ ಇಲ್ಲ ಸಾಲದ ಮೇಲೆ ಸಾಲ ಮಾಡಿದ್ರೆ ಏನು ಸಮಸ್ಯೆ ಆಗುದಿಲ್ಲ ಅದ್ರಲ್ಲಿ ಸಾಲದ ಯಾಕ ಸಾಲದ ಮೇಲೆ ಸಾಲ ಯಾಕೆ ಆಗ್ತದೆ ಅದು ಅಲ್ಲಿ ಸಮಸ್ಯೆ ರೈಟ್ ತಾನೆ ಸಾಲದ ಮೇಲೆ ಸಾಲ ಆಗ್ಲಿಕ್ಕೆ ಕಾರಣ ಏನು ನೀವೇ ಕಾರಣ ಅದಕ್ಕೆ ನಾನು ಹೇಳಿದ್ರೆ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಪ್ರಾರಂಭ ಮಾಡಿ ಸರ್ ಎಷ್ಟು ಗಂಟೆಗೆ ಹೇಳ್ತೀರಾ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋದ್ರೆ ಮನೆಯಲ್ಲಿ ಇದ್ರೆ ಒಂಬತ್ತು ಗಂಟೆ ಆಗ್ತದೆ ಒಂಬತ್ತು ಗಂಟೆಗೆ ಎದ್ದಾಗ ಮತ್ತೆ ಸಾಲದ ಮೇಲೆ ಸಾಲ ಆಗದೆ ಮತ್ತೇನಾಗುತ್ತೆ ನಿಮಗೆ ಸೂರ್ಯ ನೆತ್ತಿಗೆ ಬರುವಾಗ ಎದ್ದಿರ್ತೀರ ನೀವು ಆಗ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗಲೇಬೇಕು ಬೆಳಗ್ಗೆ ಬೇಗ ಐದುವರೆ ಗಂಟೆಗಾದರೂ ಎದ್ದು ಸ್ವಲ್ಪ ವಾಕಿಂಗ್ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಸರ್ ಏನು ವಾಕಿಂಗ್ ಹೋಗ್ತೀರಾ ಅಥವಾ ಏನು ನೀವು ವ್ಯಾಯಾಮ ಮಾಡ್ತೀರಿ ನೀವು ಏನು ಬೇಕಾದರೂ ಮಾಡಿ ನನ್ನಗಾದ್ರೆ ವಾಕಿಂಗ್ ಹೋಗಿ ಏನು ಪರವಾಗಿಲ್ಲ ಸೊ ಒಂದು ಮಾಡ್ಕೊಳ್ಳಿ ಬೆಳಗ್ಗೆ ಆದಷ್ಟು ರಾತ್ರಿ ಹೊತ್ತು ಏನು ಮಾಡಬೇಕು ಏಳು ಗಂಟೆಗಿಂತ ಮುಂಚೆ ಊಟ ಮಾಡಬೇಕು ಆನಂತರ ಎಂಟು ಒಂಬತ್ತು ಗಂಟೆ ಒಳಗೆ ಮಲಗಬೇಕು ನೀವು ಅಂದರೆ ಬೆಳಿಗ್ಗೆ ಅಷ್ಟು ಬೇಗ ಏಳ್ಬೇಕು ನೀವು ಅಷ್ಟು ಬೇಗ ಎದ್ದಾಗ ಪ್ರತಿದಿನ ಇದನ್ನು ಫಾಲೋ ಮಾಡ್ತಾ ಹೋದಾಗ ಏನಾಗುತ್ತೆ ನಿಮಗೆ ಆ ಒಂದು ಹಣಕಾಸಿನ ಸಮಸ್ಯೆ ನೋಡೋದು ಬರುವುದಿಲ್ಲ ಅದೇ ಹಣಕಾಸಿನ ಸಮಸ್ಯೆ ಒಂದೇ ಅಲ್ಲ ಅಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಮಾತು ನೆನಪಿಟ್ಕೊಳ್ಳಿ ನೀವು ಹುಟ್ಟಿದ್ದಲ್ಲಿ ಹೇಳಿ ಈಗ ಇರುವುದಿಲ್ಲ ಮಂಜೇಶ್ವರ ಹುಟ್ಟಿದ್ದು ಕಾಟಿಬಳ್ಳಿ ಬಂದೆ ಆ್ಯಕ್ಚುಲಿ ಅದು ಫರೇಬಲ್ ನಿಮಗೆ ಪರವಾಗಿಲ್ಲ ನೀವು ಅಲ್ಲಿ ಕೇರಳದಲ್ಲಿದ್ದಿದ್ರೆ ಇದಕ್ಕಿಂತಲೂ ನಿಮ್ಮ ಒಂದು ಏನು ವ್ಯವಸ್ಥೆ ಉಂಟು ಅದು ಇನ್ನೂ ಹಾಳಾಗ್ತಿತ್ತು ನಿಮಗೆ ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ದೇನೆ ಬಟ್ ನಾನಿದು ಈ ಸಣ್ಣ ಟೆಕ್ನಿಕನ್ನು ನೀವು ಫಾಲೋ ಮಾಡಿ ಅದು ಬಹಳ ಚೆನ್ನಾಗಿ ಬಹಳ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬುಧ ದಶೆ ನಡೀತಾ ಉಂಟು ಅದಕ್ಕೋಸ್ಕರ ಹೆಸರು ಕಾಳಿಂದ ಪ್ರತಿದಿನ ನಿವಾರಿಸ್ತೀವಿ ಸರ್ ರೈಟಾ ಹೆಸರು ಕಾಳು ಏನಿದೆ ಹೆಸರು ಕಾಳಿಂದ ಪ್ರತಿ ಒಂದು ಹಿಡಿ ಹೆಸರು ಕಾಳಿಂದ ಏಳು ಸುತ್ತು ನಿವಾರಿಸಿದ್ದು ಅದನ್ನು ಹರಿವ ನೀರಲ್ಲಿ ಬಿಡಿ ದೂರ ಬಿಸಾಡಿ ಹಕ್ಕಿಗಳಿಗೆ ಹಾಕಿ ಪರವಾಗಿಲ್ಲ ಸೊ ಇದನ್ನು ಇಷ್ಟು ಎರಡೇ ಅನ್ನು ಫಾಲೋ ಮಾಡಿ ವಿದಿನ್ ಒನ್ ಮಂತಲ್ಲಿ ನಿಮಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಆನಂದ್ರೆ ಯಾರಿಗೆಲ್ಲ ಸಾಲ ಕೊಡಬೇಕು ನೀವೇನು ಮಾಡಬೇಕು ಮಂಗಳವಾರ ದಿವಸ ಸಾಲವನ್ನು ತೀರಿಸುವಂತ ಕೆಲಸ ಮಾಡಬೇಕು ಮಂಗಳವಾರ ದಿವಸ ಅವರನ್ನು ಕರೆದು ಮಂಗಳವಾರ ದಿವಸ ಕೊಡಬೇಕು ಎಷ್ಟಾದರೂ ಅಷ್ಟು ಕೊಡಿ ಅಲ್ವಾ ಈಗ ನಿಮಗೊಂದು ಹತ್ತು ಸಾವಿರ ಸಾಲ ಉಂಟು ಅವರಿಗೊಂದು ಐನೂರು ರೂಪಾಯಿದ್ರು ಕೊಟ್ಟು ಕಳಿಸಿ ಸರ್ ನನ್ನ ಇಷ್ಟೇ ಉಂಟಪ್ಪ ಈಗ ತೆಗೆದುಕೊಂಡು ಆಗ ನಿಮಗೆ ಮಂಗಳ ಸಹಾಯ ಮಾಡ್ತಾನೆ ಮಂಗಳವಾರ ದಿವಸ ನೀವು ಈ ಕೆಲಸವನ್ನು ಮಾಡಿಕೊಂಡಾಗ ಸಾಲ ತೀರಿಸಲಿಕ್ಕೆ ಬೇಕಾಗಿ ಬಹಳ ಒಳ್ಳೆ ರಿಸಲ್ಟ್ ಅದ್ರ ಮುಖಾಂತರ ಬಳಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಒಳ್ಳೆದಾಗ್ಲಿ ಓಕೆನಾ ಸರ್ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಓಕೆ ಗೊತ್ತಾಯ್ತು ಸೊ ಗೊತ್ತಾಯ್ತು ಓಕೆ ಸೊ ಈ ಒಂದು ಹನ್ನೆರಡನೇ ಮನೆ ರೈಟ್ ಹನ್ನೆರಡನೇ ಮನೆ ಈಗ ಹನ್ನೆರಡನೇ ಮನೆ ಅಂದರೆ ವ್ಯವಸ್ಥಾನ ಖರ್ಚು ಮಾಡ್ಕೊಳ್ಳೋದು ಕೂಡ ಹನ್ನೆರಡನೇ ಮನೆ ಓಕೆ ನೀವು ಏನು ಖರ್ಚು ಮಾಡ್ತೀರಾ ಅಲ್ಲ ಎಷ್ಟು ಖರ್ಚು ಮಾಡ್ತೀರಾ ಯಾವ ರೀತಿ ಖರ್ಚು ಮಾಡ್ತೀರಾ ಎಲ್ಲವೂ ನಿಮ್ಮ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಈಗ ಖರ್ಚು ನಿಮಗೆ ಕಂಟ್ರೋಲ್ ಆಗಬೇಕು ಖರ್ಚು ಕಂಟ್ರೋಲ್ ಆಗಬೇಕಾದ್ರೆ ಯಾವುದು ಹೆಲ್ಪ್ ಮಾಡಬೇಕು ನಿಮಗೆ ನಿಮ್ಮ ಏಳನೇ ಮನೆ ಓಕೆನಾ ಯಾಕಂದ್ರೆ ಇಲ್ಲಿಂದ ಆರನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ನಿಮ್ಮ ಏಳನೇ ಮನೆ ಕೆಲಸ ಮಾಡು ಏಳನೇ ಮನೆ ನಿನ್ನೆನೇ ಹೇಳಿದೆ ನಿಮಗೆ ನಿಮ್ಮ ಚೆನ್ನಾಗಿ ಚೆನ್ನಾಗಿಟ್ಕೊಂಡಂಥ ಸಂದರ್ಭದಲ್ಲಿ ಖರ್ಚು ಕಂಟ್ರೋಲ್ ಆಗುತ್ತೆ ನಿಮಗೆ ಆಟೋಮೆಟಿಕ್ ಒಂದು ವೇಳೆ ಈ ಪಾರ್ಟನ್ನೇ ಚೆನ್ನಾಗಿ ಇಟ್ಕೊಂಡಿಲ್ಲ ನೀವು ಅಲ್ವಾ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ವ್ಯಾಭಾರನೇ ಬಂದುಬಿಡ್ತು ಆಗ ಈ ಪಾಠ ಈಗ ವಿಪರೀತವಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಯಾವಾಗ ಹಾಸ್ಪಿಟಲೈಸ್ ಆಗ್ತೀರಾ ಅಥವಾ ಯಾವಾಗ ಜೈಲಿಗೆ ಹೋಗ್ತೀರಾ ಅಥವಾ ಯಾವಾಗ ನಿಮ್ಮನ್ನು ರಿಪೇರಿ ಮಾಡಿ ಕಳಿಸ್ಬೇಕು ಯಾರಾದರೂ ಕೂಡ ಹೇಳದಂಥ ವಿಚಾರ ಗೊತ್ತಾಗದಂಥ ವಿಚಾರ ಖಂಡಿತವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಂತ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಅದಕ್ಕೇನು ಹೇಳೋದು ನಿಮ್ಮ ಪಾರ್ಟ್ನರ್ ಯಾರು ಬಂದಿರ್ತಾರೆ ನೀವು ಗಂಡಾದರೆ ಹೆಣ್ಣು ಹೆಣ್ಣಾದ್ರೆ ಗಂಡು ಯಾರು ಬಂದಿ ಅವರನ್ನು ಚೆನ್ನಾಗಿಟ್ಕೊಳ್ಳಿ ಅವರ ಇಚ್ಛೆಗಳನ್ನು ಪೂರೈಸಿ ಅವರಿಗೆ ಸಂಬಂಧಪಟ್ಟಂತೆ ಏನು ಸುಖದ ಪ್ರಾಪ್ತಿ ಬೇಕು ಅದನ್ನು ಮಾಡಿಕೊಡಿ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಅವ್ರ ಜೊತೆಗೆ ಸಂಸಾರವನ್ನು ನಡೆಸಿ ಯಾಕಂದ್ರೆ ಎಲ್ಲರಿಗೂ ಕೂಡ ತನುಸ್ಥಾನದ ಅಧಿಪತಿ ಬೇರೆಯೇ ಕಳತ್ರದ ಅಧಿಪತಿ ಬೇರೆಯೇ ಎಲ್ಲ ಕಾಂಪ್ರಮೈಸಲ್ಲಿ ಹೋಗಬೇಕಾಗುತ್ತೆ ಅಲ್ವಾ ಪ್ರೀತಿ ಪ್ರೇಮ ಅಂತ ಲೈಫ್ ಲಾಂಗ್ ಅಂತ ಬರುವುದಿಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ನಾನು ಹೀಗಿರ್ತೇನೆ ನೀನು ಹೀಗಿರಪ್ಪ ಎಲ್ಲರೂ ಕೂಡ ಅಲ್ವಾ ಅಶಾಂತಿಯ ನಿರ್ಮಾಣ ಮಾಡಲಿಕ್ಕೆ ಹೋಗ್ಬೇಡ ಹಾಗೇನಾಗುತ್ತೆ ನಿಮ್ಮ ಖರ್ಚು ತನ್ನಿಂದಾನೆ ಕಂಟ್ರೋಲ್ ಆಗುತ್ತೆ ಎಷ್ಟೆಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕು ಎಷ್ಟೆಲ್ಲ ಜೈಲಿಗೆ ಹೋಗಬೇಕು ಎಷ್ಟೆಲ್ಲ ದೂರ ಹೋಗಿ ರಿಪೇರಿ ಆಗಬೇಕು ಅದು ಆಗದಂಥ ಪರಿಸ್ಥಿತಿ ಆಗೋದಿಲ್ಲ ಅದು ಆಗ ಕಂಟ್ರೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದಲೇ ಉಂಟು ಅದರ ಕೀ ಈ ಚಾವಿ ಈ ಚಾವಿಯನ್ನು ಸರಿಯಾಗಿ ಇಟ್ಕೊಂಡಾಗ ಇದು ಕೆಲಸ ಮಾಡಿಯೇ ಮಾಡ್ತದೆ ಅಲ್ವಾ ಇದು ಕೆಲಸ ಮಾಡಿಕೊಂಡಾಗ ನಿಮ್ಮ ಸುಖ ಸುತ ಸ್ಥಾನ ಅಂದ್ರೆ ಇದು ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಾ ಉಂಟು ನಿಮ್ಮ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳು ನಿಮ್ಮ ಸ್ಪೆಕ್ಯುಲೇಷನ್ ಸಂಬಂಧಪಟ್ಟಂತೆ ಅನಂತರ ನಿಮ್ಮ ಮನೋರಂಜನೆಗೆ ಸಂಬಂಧಪಟ್ಟಂತೆ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧ ಈ ಕೆಲಸ ಆಗಿ ಆಗುತ್ತೆ ನಿಮಗೆ ರೈಟ್ ತಾನೆ ಓಕೆನಾ ಒಂದು ನೆನ್ಪಿಟ್ಬಿಡಿ ಯಾವಾಗ ನಿಮ್ಮ ವ್ಯಯಸ್ಥಾನದಲ್ಲಿ ಯಾವುದೇ ಪ್ಲಾನೆಟ್ಸ್ ಉಂಟು ರೈಟ್ ಯಾವುದೇ ಪ್ಲಾ ಅದಕ್ಕೆ ಬಲ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ಪ್ರೀತಿ ಪ್ರೇಮ ಅಂತ ನಿಮಗೆ ಬಂದೇ ಬರ್ತದೆ ಯಾರ ಥರದ ಅನೈತಿಕ ಸಂಬಂಧಗಳನ್ನು ನೀವು ಹೊಂದಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಇಲ್ಲಿ ಶುಕ್ರ ಬಂದ್ಬಿಟ್ಟ ಭಾಳ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ಶುಕ್ರ ಬಂದಾಗ ಓಕೆ ಶುಕ್ರ ಬಂದಾಗ ಏನಾಗುತ್ತೆ ನಿಮಗೆ ಅಲ್ಲಿ ನಿಮಗೆ ಆ ಶುಕ್ರನಿಗೆ ಸ್ವಲ್ಪ ಬಲ ಬಂದರೆ ಸಾಕು ಈ ಪಾರ್ಟ್ ಆಕ್ಟಿವೇಟ್ ಆಗಿದೆ ಪ್ರೀತಿ ಪ್ರೇಮ ಅಂತ ಬಂದುಬಿಟ್ಟು ನಿಮ್ಮ ಹೆಸರನ್ನು ನೀವು ಕೇಳಿಸ್ಕೊಳ್ತೀರಾ ಯಾವುದೇ ಪ್ಲಾನೆಟ್ಸ್ ಬಂದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತಲ್ಲಿ ಇದ್ದೇ ಇರ್ತದಪ್ಪ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕೇರ್ಫುಲ್ ಆಗಿರಬೇಕು ಹನ್ನೆರಡು ಮನೆ ಪ್ಲಾನೆಟ್ಸ್ ಅಂದರೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಬಟ್ ಹನ್ನೆರಡು ಮನೆ ಪ್ಲಾನೆಟ್ಸ್ ಬಂದಾಗ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕೆಲವೊಂದು ಬಾರಿ ಏನಾಗುತ್ತೆ ಅದನ್ನು ಕಂಟ್ರೋಲ್ ಮಾಡ್ಲಿಕ ಸ್ವಲ್ಪ ಕಷ್ಟ ಉಂಟು ಇಲ್ಲಿಂದಲೇ ಕಂಟ್ರೋಲ್ ಮಾಡಬೇಕು ಅದನ್ನು ಅನ್ಯತೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ ಅದಕ್ಕೆ ಕೆಲವೊಮ್ಮೆ ಪರಿಹಾರ ಮಾಡಿದ್ರು ಕೂಡ ಆಗೋದಿಲ್ಲ ಅದು ನಮ್ಮ ನಮ್ಮ ಒಂದು ಟೆಕ್ನಿಕ್ಂದ ಪರೆಯಾಗಿರ್ತದೆ ಪರೆ ಅಂದರೆ ಅದಕ್ಕಿಂತ ಹೊರತಾಗಿರ್ತದೆ ಅದಕ್ಕೋಸ್ಕರ ಅಲ್ಲಿ ಟೆಕ್ನಿಕ್ ಕೂಡ ವರ್ಕ್ ಆಗಲ್ಲ ಅಂತ ಪರಿಸ್ಥಿತಿ ಕೆಲವೊಮ್ಮೆ ನೀರು ಯಾಕಂದರೆ ಅದು ನಂಬಿಕೆಯಿಂದ ನಡಿಬೇಕು ಅಲ್ಲಿ ಯಾವ ರಾಶಿ ಉಂಟು ಅಲ್ಲಿ ಗುರುವಿನ ರಾಶಿ ಉಂಟು ಒಂದು ರಾಶಿ ಇಲ್ಲಿ ಉಂಟು ಗುರುವಿನದು ಎರಡನೇ ರಾಶಿ ಇಲ್ಲಿ ಉಂಟು ರಾಶಿ ಅದು ನಂಬಿಕೆಯಿಂದ ನಡೆಯುವಂಥದ್ದು ಅಲ್ಲಿ ನಂಬಿಕೆಯನ್ನು ಬಳಸ್ಕೊಳ್ಬೇಕಾಗಿದೆ ಬೇರೆ ಯಾವುದು ಕೂಡ ಅಲ್ಲಿ ಕೆಲಸಕ್ಕೆ ಕೆಲಸ ಮಾಡೋದಿಲ್ಲ ಬಟ್ ಒಂದು ಐಡಿಯಾ ಉಂಟು ನಿಮ್ಮ ಸಪ್ತಮಾನ ಚೆನ್ನಾಗಿಟ್ಕೊಂಡಾಗ ಖಂಡಿತವಾಗಿಯೂ ಎಲ್ಲಿಂದೆಲ್ಲ ವ್ಯಯ ಆಗಬೇಕು ಹಾಸ್ಪಿಟಲ್ ಹೋಗ್ಬೇಕು ಅಥವಾ ನಿಮ್ಮ ಆರೋಗ್ಯದ ಸಮಸ್ಯೆ ಬರಬೇಕು ನೀವು ಜೈಲಿಗೆ ಹೋಗ್ಬೇಕು ಅದರಿಂದ ನಿಮಗೆ ನಿವೃತ್ತಿ ಸಿಗುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ ಬಹಳ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಹಲೋ ನಮಸ್ತೆ ಅಮ್ಮ ಸರ್ ನಮಸ್ತೆ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್

ಸರ್ ನಿಮಗೆ ವಯಸ್ಸು ಆಯ್ತು ವಯಸ್ಸು ವಯಸ್ಸು ಅರವತ್ಮೂರು ಸರ್ ಅರವತ್ಮೂರು ಏನು ವ್ಯಾಪಾರ ಮಾಡ್ಕೊಂಡಿದ್ದೀರಾ ಸರ್ ನಾನು ಸ್ಥಳದ್ದೇ ವ್ಯಾಪಾರ ಸರ್ ಆದ್ರೆ ಏನು ವರ್ಷದಿಂದ ಏನು ಆಗುದಿಲ್ಲ ಏನು ವ್ಯಾಪಾರ ಹತ್ತಿರ 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 ಬಂದದ್ದು ಸ್ಥಳದ ವ್ಯಾಪಾರ ಆಗುದಿಲ್ಲ ಸ್ಥಳದ ವ್ಯಾಪಾರ ಈಗ ಎಲ್ಲೇ ಆಗ್ಬಹುದು ಸರ್ ಯಾರಿಗಾದ್ರೂ ಕೂಡ ಈಗ ಹಣಕಾಸಿನ ಸಮಸ್ಯೆ ಅಲ್ವಾ ಎಲ್ರಿಗೂ ಕೂಡ ಹೌದು ಸರ್ ಆದ್ರೆ ಸರ್ ಹತ್ತಿರ ಹತ್ರ ಬರ್ತದೆ ಆದ್ರೆ ಹೋಗ್ತಾ ಉಂಟು ಹೀಗೆ ಸಿಕ್ಕುದಿಲ್ಲ ಹ್ಮ್ ಅದ್ರ ಬಗ್ಗೆ ತುಂಬಾ ಇಚ್ಛೆ ಇಟ್ಕೊಂಡಿರ್ತೀರ ಅದರ ಬಗ್ಗೆ ನೋಡಿ ಅದು ಯಾಕೆ ಆಗೋದಿಲ್ಲ ಅದಕ್ಕೊಂದು ಅದಕ್ಕೊಂದು ಲಿಮಿಟೇಷನ್ ಇದೆ ಏನು ಗೊತ್ತಾ ಈಗ ತುಂಬ ಜನ ಜಾಗದ ಪ್ರಯತ್ನ ಮಾಡ್ತಾರೆ ಜಾಗ ಮಾರಲಿಕ್ಕೆ ನೋಡ್ತಾರೆ ಅದರಲ್ಲಿ ಕಮಿಷನ್ಗೆ ಆಸೆ ಪಡ್ತಾರೆ ಎಲ್ಲ ಓಕೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಇಲ್ಲಿ ಇಮ್ಯಾಜಿನ್ ಏನು ಮಾಡ್ಕ ಮಾಡ್ಕೊಳ್ತಾರೆ ಗೊತ್ತಾ ನನಗೆ ಅದೊಂದು ಜಾಗ ಉಂಟಪ್ಪ ಅದೊಂದು ಮಾರಿ ಹೋದರೆ ಅದರೊಂದು ಇಷ್ಟು ಲಕ್ಷ ಸಿಗುತ್ತೆ ನಾನೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಹಬ್ಬ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಅದೊಂದು ಆದರೆ ಸಾಕಪ್ಪ ನಾನು ಅದು ಮಾಡ್ತೇನೆ ನಾನು ಇದು ಮಾಡ್ತೇನೆ ನಾನು ಹಾಗೆ ಮಾಡ್ತೇನೆ ನಾನು ಹೀಗೆ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಇಚ್ಛೆಯನ್ನು ಇಟ್ಕೊಂಡು ಯಾರು ಹೋಗ್ತಾರೋ ಅವ್ರಿಗೆ ಆ ಕೆಲಸ ಫಲಿಸುವುದೇ ಇಲ್ಲ ಅರ್ಥ ಆಯ್ತಾ ಅದನ್ನೇ ಮಾಡ್ಕೊಳ್ಳೋದು ಎಲ್ಲರೂ ಕೂಡ ನೀವು ಕೂಡ ಅದನ್ನೇ ಮಾಡ್ಕೊಳ್ಳಿ ಅದಕ್ಕೆ ಫಲಿಸುವುದಿಲ್ಲ ನೀವೇನು ನಿಮ್ಮ ಕರ್ತವ್ಯ ಅಂತ ಮಾಡ್ಕೊಳ್ಳಿ ಅಷ್ಟೇ ನಿಮ್ಮ ಕೆಲಸ ಏನ್ ಬರುತ್ತೋ ಬರುತ್ತೆ ಅದು ನಂತರದ ವಿಚಾರ ಯಾವುದೇ ಕಾರಣ ಕೂಡ ಅಲ್ವಾ ಶ್ರೀಕೃಷ್ಣ ಹೇಳಿದಾನೆ ಅಲ್ವಾ ಕರ್ಮಣ್ಯ ಅಧಿಕಾರಸ್ ಮಾ ಫಲಿಸು ಕದಾಚನ ನೀವು ಮೊದಲೇ ಫಲದ ಬಗ್ಗೆ ಇಚ್ಛೆ ಮಾಡ್ತೀರಾ ಅಷ್ಟು ಬರಬೇಕು ಇಷ್ಟು ಬರಬೇಕು ನನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತೆ ಎಲ್ಲಿ ಆಗುತ್ತೆ ಆಗ ನೀವು ಅದನ್ನ ಇಚ್ಛೆ ಮಾಡ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಿಮ್ಗೆ ಅದು ಗೊತ್ತುಂಟ ಆಗುತ್ತೆ ಅಂತ ಈಗ ಮಾಡಿ ಸರ್ ಸರ್ ದೋಷ ಒಂದು ಸೈಡಲ್ಲಿ ಇರ್ಲಿ ಸರ್ ಎಲ್ರಿಗೂ ದೋಷ ಇರ್ತದೆ ಅದು ಮಾತೇ ಬೇರೆ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಸರ್ ಯಾವುದೇ ಕಾರಣಕ್ಕೂ ಫಲದ ಇಚ್ಛೆ ಮಾಡಬೇಡಿ ಮೈಂಡ್ ಮೈಂಡಲ್ಲಿ ತರಬೇಡಿ ಯಾವುದೇ ಕಾರಣ ಕೂಡ ನನಗೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಬೇಕಾಗಿಲ್ಲ ನಿಮ್ಮ ಕೆಲಸ ಅಷ್ಟೇ ಮಾಡ್ಕೊಳ್ಳಿ ಡನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸದ್ಯದ ಮಟ್ಟಿಗೆ ಏನು ಮಾಡಬೇಕು ನೀವು ನಿಮ್ಮ ನಿಮ್ಮ ಮೂಲನಾಗ ಎಲ್ಲಿದ್ದಾನೆ ಸರ್ ಅಲ್ಲಿ ಹೋಗಿ ತಾನು ಹಾಕಿಸಿ ಬನ್ನಿ ಸರ್ ಖಂಡಿತ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂದವ್ರೆ ರೈಟಾ ಸರಿ ಒಳ್ಳೇದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಎಲ್ಲದರಲ್ಲಿ ಕೂಡ ದೋಷ ಹುಡುಕುದೇ ಆಯಿತು ಅಲ್ಲ ಅದರಲ್ಲಿ ದೋಷ ಉಂಟು ಇದರಲ್ಲಿ ದೋಷ ಉಂಟ ಆಯ್ತು ದೋಷ ಏನು ನಿಮ್ಮಲ್ಲೇ ದೋಷ ಉಂಟು ನಿಮ್ಮ ಮೈಂಡಲ್ಲೇ ದೋಷ ಉಂಟಲ್ವಾ ಇಮ್ಯಾಜಿನ್ ಮಾಡ್ಕೊಳ್ತಿರಲ್ವಾ ಅಷ್ಟು ಕೋಟಿ ಬರುತ್ತೆ ಅಷ್ಟು ಲಕ್ಷ ಬರ್ತದೆ ಅದು ಇದು ಆ ಸ್ವಪ್ನ ಸ್ವಪ್ನ ಬಂದುಬಿಡ್ದು ಸ್ವಪ್ನದಲ್ಲಿ ಎಲ್ಲ ಮಾಡ್ಕೊಂಡಾಯ್ತು ಈಗ ಎಲ್ಲ ಹಣ ಬಂತು ಎಂಜಾಯ್ ಮಾಡ್ಕೊಂಡಾಯ್ತು ಅಲ್ಲಿಗೆ ಹೋಗಿ ಆಯಿತು ಇಲ್ಲಿ ಹೋಗಿ ಗಾಡಿ ಪಡ್ಕೊಂಡಾಯ್ತು ಮನೆ ಮಾಡಿ ಆಯಿತು ಸಮಸ್ಯೆಗಳಿಗೆ ನಿವಾರಣೆ ಆಯಿತು ಎಲ್ಲ ಮಾಡ್ಕೊಂಡಾಯ್ತು ಈಗ ಅದರ ಅದರ ಅನುಭವ ಏನುಂಟು ಅದೆಲ್ಲ ಮಾಡ್ಕೊಂಡಾಯ್ತು ಈಗ ಹಣ ಬರಲಿ ನೋಡುವ ಚಾನ್ಸೇ ಇಲ್ಲ ಅಂತ ಹೇಳಿದೆ ಬರಲಿಕ್ಕೆ ಅದಕ್ಕೆ ಶ್ರೀಕೃಷ್ಣ ಏನು ಸುಮ್ಮನೆ ಹೇಳಲಿಲ್ಲ ಕಾರ್ಮಣ್ಣು ಅಧಿಕಾರಸ್ಥೆ ಮಾಫಲೇಶು ಕದಾಚನ ಅಂದ್ರಲ್ವಾ ನಿನ್ನ ಕರ್ಮವನ್ನು ನೀನು ಮಾಡ್ಕೊ ಫಲಾಫಲದ ಇಚ್ಛೆ ಚಿಂತೆಯನ್ನು ನನಗೆ ಬಿಡು ನಾನು ಕೊಡ್ತೇನೆ ನೀನಲ್ಲ ಅದಕ್ಕೆ ಓಕೆ ನಾವು ಬರೀ ಕರ್ಮ ಅಷ್ಟೇ ಮಾಡ್ಕೊಳ್ಬೇಕು ಅದರಲ್ಲಿ ಏನು ಸಿಗುತ್ತೆ ಏನು ಸಿಗೋಲ್ಲ ಅವನು ಸ್ವಲ್ಪ ಮಟ್ಟಿಗೆ ಇಚ್ಛೆ ಇರಲಿ ನೋ ಪ್ರಾಬ್ಲಮ್ ಬಟ್ ಮನಸ್ಸಲ್ಲೇ ಮಂಡಿಗೆ ತಿನ್ನುವುದು ರೈಟಾ ಸೊ ಅದನ್ನು ಮಾಡಿದಾಗ ಏನಾಗುತ್ತೆ ನಿಮಗೆ ಅಲ್ಲಿಂದ ಏನು ಬರಬೇಕು ಅದನ್ನು ಮೊದಲೇ ಇಮ್ಯಾಜಿನ್ ಮಾಡಿಕೊಂಡು ನೀವು ಅದನ್ನೆಲ್ಲ ಫಿನಿಶ್ ಮಾಡಿರ್ತೀರಿ ಆಗ ಅಲ್ಲಿಂದ ಏನು ಬರಬೇಕು ಅದು ಬರುವುದಿಲ್ಲ ಓಕೆನಾ ಇದು ಟೆಕ್ನಿಕ್ ಈ ಟೆಕ್ನಿಕನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಕೆಲಸ ಕೆಲಸನ ಅಷ್ಟೇ ಮಾಡಿ ನಾನೀಗ ಇಲ್ಲಿ ಹೇಳಿದಾಗ ಏನಾಗುತ್ತೆ ನಾನು ನಿಮಗೆ ದುಷ್ಮನಾಗಿ ದುಶ್ಮನಾಗಿ ಕಾಣಿಸ್ಬೋದಪ್ಪ ಏನಪ್ಪ ಹೇಳ್ತಾರೆ ಬಟ್ ಅದು ಫ್ಯಾಕ್ಟ್ ಅಂತ ಹೇಳ್ತೇನೆ ಬೇಕಾದರೆ ನೀವು ಮಾಡಿ ನೋಡಿ ಅಲ್ವಾ ನೀವು ಬೇಕಾದರೆ ಒಂದು ಇಚ್ಛೆ ಮಾಡಿ ಏನು ಗೊತ್ತಾ ನೀವೊಂದು ಯಾರನ್ನಾದರೂ ಪ್ರೀತಿ ಪ್ರೇಮ ಮಾಡ್ತೀರ ಅಂತ ಇಟ್ಕೊಳ್ಳಿ ಈಗ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡಿ ಪ್ರೀತಿ ಪ್ರೇಮ ಆಯಿತು ಅದಾಯಿತು ಇದಾಯಿತು ಹನಿಮೂನ್ಗೆ ಹೋಗಿ ಬಂತು ಮದುವೆ ಆಯಿತು ಎಲ್ಲ ಆಯಿತು ಎಲ್ಲ ಆಯಿತು ಅಂತ ಇಚ್ಛೆ ಮಾಡಿಕೊಳ್ಳಿ ಮಕ್ಕಳವರೆಗೂ ಕೂಡ ಬಂದುಬಿಟ್ರೆ ಅಂತ ಇಚ್ಛೆ ಮಾಡಿ ಇದನ್ನು ಪ್ರತಿದಿನ ಎಣಿಸ್ತಾ ಹೋಗಿ ನೀವು ಮದುವೆನೇ ಆಗಲ್ಲ ನಿಮಗೆ ಮದುವೆಗೆ ಯಾರಾದರೂ ಅಡ್ಡಿ ಬಂದಿರ್ತಾರೆ ಮದುವೆ ಡಿಸ್ಕನೆಕ್ಟ್ ಆಗುತ್ತೆ ಯಾಕೆ ಮನದಲ್ಲಿ ಎಲ್ಲ ಮಾಡಿಕೊಂಡು ಈಗ ಎಲ್ಲ ಅದರ ಅದರ ಫಲಾಫಲಗಳು ಏನು ಬರಬೇಕು ಅದೆಲ್ಲ ನೀವು ಅನುಭವಿಸಿ ಆಯ್ತು ಈಗ ಈಗ ಎಲ್ಲಿ ಮದುವೆ ಆಗುತ್ತೆ ನಿಮಗೆ ಚಾನ್ಸ್ ಇಲ್ಲ ಮದುವೆ ಆಗಲಿ ರೈಟ ಯಾರೆಲ್ಲ ಅದನ್ನು ಎಣಿಸೋದಿಲ್ಲ ನೋಡಿ ಅವರಿಗೆ ಮದುವೆ ಆಗಿರ್ತದೆ ಓಕೆನಾ ಸೊ ಈ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಲೈಫಲ್ಲಿ ಬಹಳ ಸಕ್ಸಸ್ ಬರುವಂಥ ಸಾಧ್ಯತೆ ಉಂಟು ಅಲ್ವಾ ರೈಟ್ ತಾನೆ ಓಕೆನಾ ಸೊ ಕೆಲಸ ಅಷ್ಟೇ ಮಾಡ್ಕೊಳ್ಬೇಕು ಏನು ಉಂಟಪ್ಪ ನನ್ನ ಕರ್ತವ್ಯ ನಾನು ಮಾಡ್ಕೊಳ್ತೇನೆ ಅಷ್ಟೇ ಬೇರೆ ಏನುಂಟು ಅವ್ನಿದ್ದಾನೆ ಅವ್ನು ನೋಡ್ಕೊಳ್ತಾನೆ ಇದನ್ನು ಮಾಡ್ಕೊಂಡಾಗ ಅವನು ಫಲ ಕೊಟ್ಟೆ ಕೊಡ್ತಾನೆ ನೋ ಡೌಟ್ ಅಂತ ಹೇಳ್ತೀನಿ ಕೆಲಸನೂ ಡನ್ ಆಗುತ್ತೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿರ್ತೀರಾ ಓಕೆ ರೈಟಾ ಅರ್ಥ ಮಾಡ್ಕೊಳ್ತೀರಿ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆದರೆ ತುಂಬ ಚೆನ್ನಾಗಿರ್ತದೆ ಇದಿಂದ ಇಂದಿನಿಂದ ಬದಲಾವಣೆ ಹೊಂದಲಿಕ್ಕೆ ಪ್ರಾರಂಭ ಮಾಡಿ ತುಂಬ ಚೆನ್ನಾಗಿದೆ ಓಕೆ ನೀನು ವ್ಯಾವ ಏನಪ್ಪ ಕಥೆ ಹೇಳಿ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಗುರುಜಿ

सरीमा ओके okay. ಸೊ ಓಕೆ ಆರೋಗ್ಯದ ಬಗ್ಗೆ ಈಗ ಓಕೆ ಕಾಲದಲ್ಲಿ ಮಾರಕಾಧೀಶ ಮೂಲ ನಕ್ಷತ್ರದಲ್ಲಿ ಆರೋಗ್ಯದ ಬಗ್ಗೆ ಸಮಸ್ಯೆ ಅಂತ ಇದ್ದೇ ಇರ್ತದೆ ನಿಮಗೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ ಜಾತಕದಲ್ಲಿ ಶನಿದೇಶ ಕುಜಭುಕ್ತಿ ನಡೀತಾ ಉಂಟು ಶನಿದೇಶ ಕುಜಭುಕ್ತಿ ಕೂಡ ಒಳ್ಳೆ ರಿಸಲ್ಟ್ ಅಂತ ಖಂಡಿತ ಅಲ್ಲಮ್ಮ ಇದನ್ನು ನೋಡ್ಕೊಳ್ಬೇಕು ಎರಡು ಪರಿಹಾರ ಮಾಡಬೇಕಾದೀತ್ತು ನಿಮಗೆ ಒಂದೇದಾಗಿ ಈ ಜಾತಕದಲ್ಲಿ ಪಿತೃದೋಷ ಇದೆ ಅಮ್ಮ ಇನ್ನೊಂದು ಜಾತಕದಲ್ಲಿ ಏನಿದೆ ಮಾರಕಾದೀಶ ಕೆಲಸ ಮಾಡ್ತಾ ಇದ್ದಾನೆ ಕಾಲದಲ್ಲಿ ಅದಕ್ಕೋಸ್ಕರ ಆರೋಗ್ಯದಲ್ಲಿ ಇನ್ನಷ್ಟು ಅಂತ ಏನು ಅದು ಕಡಿಮೆ ಆಗುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ ಅಂದರೆ ನಿಮಗೆ ಬಲ ಇರುವುದಿಲ್ಲ ಅಂತ ಇಂಡಿಕೇಷನ್ ಉಂಟಮ್ಮ ಅದರ ಬಗ್ಗೆ ಗಮನ ಕೊಡಿ ಏನು ಮಾಡಬೇಕು ಸ್ವಲ್ಪ ಈ ಅವರೇ ಕಾಳು ಇದೆಯಲ್ಲಮ್ಮ ಅವರೇ ಕಾಳು ಅವರೇ ಕಾಳಿಂದ ಪ್ರತಿದಿನ ನಿವಾರಿಸ್ ತೆಗಿಬೇಕಮ್ಮ ಆಯ್ತಾಯ್ತು ಆಯ್ತಾ ಪ್ರತಿದಿನ ಒಂದು ಹಿಡಿ ಅವರ ಕಾಳಿಂದ ಇಡೀ ಬಾಡಿಗೆ ಪ್ರತಿದಿನ ನಿವಾಳಿ ತೆಗೆದು ಅದನ್ನ ಹೊರಗೆ ಹಾಕಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಆನಂತರ ಏನ್ ಮಾಡ್ಬೇಕು ನಿಮ್ಮನೇಲಿ ಏನು ಅನ್ನ ಮಾಡ್ತೀರಾ ಮೊದಲನೇ ಅನ್ನ ತೆಗೆದಿಟ್ಟು ಅನ್ನ ಮಾಡಿದಾಗ ಮೊದಲನೇ ಅನ್ನ ತೆಗೆದಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನ ಬೆರೆಸಿ ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನ ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಕಾಗೆಗಳಿಗೆ ಇಡುವಂತ ಕೆಲಸ ಮಾಡಿಮ್ಮ ಪ್ರತಿದಿನ ಓಕೆನಾ ಸೊ ಇದ್ರ ಮುಖಾಂತರ ನಿಮ್ಮ ಆರೋಗ್ಯದಲ್ಲಿ ಒಳ್ಳೇದಾಗುತ್ತೆ ನಿಮ್ಗೆ ಯಾಕೆ ನಿಮ್ಗೆ ಆರೋಗ್ಯ ಆರೋಗ್ಯ ನೋಡಿ ಆರೋಗ್ಯನ ಕಂಟ್ರೋಲ್ ಮಾಡ್ಬೋದು ಬಟ್ ಏನಾಗುತ್ತೆ ನೀವು ಎಷ್ಟೇ ಮದ್ದು ಮಾಡಿದ್ರೂ ಕೂಡ ಕ್ಲೆನ್ಸಿಂಗ್ ಆಗ್ಲಿಕ್ಕೆ ಬಿಡುದಿಲ್ಲ ಅದು ಸೊ ಇದನ್ನ ಮಾಡಿದ ನಂತರ ಕ್ಲೆನ್ಸಿಂಗ್ ಆಗುತ್ತೆ ನಿಮಗೆ ಸರಿಯಾ ಸರಿ ಹೋಗಿ ಬನ್ನಿ ಕಾರ್ಯ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಓಕೆ ಬಂದ್ ಮೇಡಮ್ ಸೊ ವ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟಂತೆ ವ್ಯಾಯಸ್ಥಾನವನ್ನು ಯಾವ ರೀತಿ ಇಟ್ಕೊಳ್ಬೇಕು ಈಗ ಗೊತ್ತಾಯ್ತು ನಿಮಗೆ ಸಾಧಾರಣ ಮಟ್ಟಿಗೆ ಟೆಕ್ನಿಕ್ ಗೊತ್ತಾಯ್ತು ವ್ಯಾಸಸ್ಥಾನ ಈ ವ್ಯಾಧಿಪತಿ ಎಲ್ಲೆಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಲ್ಲೆಲ್ಲ ವ್ಯಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನ ಅಲ್ಲೆಲ್ಲ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನತ್ತ ಇರುತ್ತೆ ಇದರಲ್ಲಿ ರಹಸ್ಯದ ವಿಚಾರಗಳು ಖಂಡಿತ ನಿಮಗೆ ಮುಂದಿನ ದಿನ ಹೇಳ್ತೇನೆ ಆನಂತರ ಒಂಬತ್ತು ಗ್ರಹಗಳು ಏನು ಕಥೆಯನ್ನು ಹೇಳ್ತವೆ ಅದನ್ನು ಕೂಡ ಖಂಡಿತ ಹೇಳ್ತೇನೆ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ನಾನು ಮಂಗಳವಾರ ಮತ್ತು ಆದಿತ್ಯವ್ರಿ ಮನೆಯಲ್ಲಿ ಇರ್ತೀನಿ ಜಾತಕವನ್ನು ತಂದು ತೋರಿಸಬಹುದು ಅಂತ ಹೇಳ್ತೇನೆ ಎರಡು ಜಾತಕವನ್ನು ತಂದ್ರೆ ಒಳ್ಳೆ ಡೀಟೇಲ್ಸ್ ಅನ್ನು ನಾನು ಕೊಡಬಹುದು ಹೆಚ್ಚು ಜಾತಕದ ಅಂದರೆ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಅಷ್ಟೇ ಕೊಡ್ಬಲಿಕ್ಕೆ ನಮ್ಮಿಂದ ಸಾಧ್ಯ ರೈಟ್ ತಾನೇ ಓಕೆನಾ ಫೋನ್ ಮಾಡದೇ ಬರಬೇಡಿ ಫೋನ್ ಮಾಡಿ ಬನ್ನಿ ಏನು ಸ್ಕ್ರೋಲ್ ಆಗ್ತಾ ಉಂಟು ಫೋನ್ ಅದರಲ್ಲಿ ಫೋನ್ ಮಾಡಿ ಖಂಡಿತ ಬನ್ನಿ ತುಂಬ ಚೆನ್ನಾಗಿತ್ತು ಓಕೆನಾ ಈಗೇನು ಮಾಡೋಣ ಸಮಯ ಮೀರ್ತಾ ಇರೋದರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿ ವಲ್ ಟ್ವೆಂಟಿ ಓರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ